ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಬಿ ಸಿ ಕ್ಲಾಸಸ್ ಅರ್ಥಶಾಸ್ತ್ರ ಹಿಂದಿನ ಕ್ಲಾಸಲ್ಲಿ ನೀವೆಲ್ಲ ನೋಡಿದ್ರಿ ಅದರ ಮುಂದುವರೆದ ಭಾಗನ ಈಗ ಡಿಸ್ಕಸ್ ಮಾಡ್ತಾ ಹೋಗಾನೆ ಸ್ನೇಹಿತರೆ ಸೊ ಇವತ್ತಿನ ಮೇಜರ್ ಟಾಪಿಕ್ಸ್ ಏನಪ್ಪಾ ಅಂದ್ರೆ ಆರ್ಥಿಕ ವಲಯಗಳಂತ ಬರ್ತದ ಆರ್ಥಿಕ ವಲಯಗಳು ಸೆಕ್ಟರ್ಸ್ ಆಫ್ ಎಕನೊಮಿ ಅಂತ ಬರ್ತದ ಎಸ್ ನೆಕ್ಸ್ಟು ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಡಿಫ್ರೆನ್ಸ್ ಏನಂತ ತಿಳ್ಕೊತೀರಿ ಸ್ನೇಹಿತರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಸೊ ಇಷ್ಟು ನಿಮ್ಗೆ ಬೇಸಿಕ್ ಚಾಪ್ಟರ್ ಅಲ್ಲಿ ಫುಲ್ಫಿಲ್ ಮಾಡ್ಕೊಡು ಫುಲ್ಫಿಲ್ ಆಗುತ್ತೆ ಸ್ನೇಹಿತರೆ ಫುಲ್ಫಿಲ್ ಆಗತ್ತೆ ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಎಸ್ ಆರ್ಥಿಕ ವಲಯಗಳು ಆರ್ಥಿಕ ವಲಯಗಳು ಅಂತ ಬರ್ತದೆ ಸೊ ಬೇಸಿಕಲಿ ಐದು ವಲಯಗಳು ಸ್ನೇಹಿತರೆ ಅದರಲ್ಲಿ ಇಂಪಾರ್ಟೆಂಟ್ ಯಾವಪ್ಪ ಅಂದ್ರೆ ಮೂರು ಸೊ ಪ್ರಾಥಮಿಕ ವಲಯ ದ್ವಿತೀಯ ವಲಯ ತೃತೀಯ ವಲಯ ಅಂತ ಬರ್ತದ ನೆಕ್ಸ್ಟ್ ಚತುರ್ಥಿ ವಲಯ ಪಂಚವಲಯ ಇತ್ತೀಚೆಗೆ ಆಗಿರೋವು ಇತ್ತೀಚಿಗೆ ಆಗಿರೋ ಹಾಗಾದ್ರೆ ಭಾರತದಲ್ಲಿ ಆರ್ಥಿಕ ವಲಯಗಳನ್ನ ವಿಂಗಡಣೆ ಮಾಡೋರು ಯಾರು ಯಾವ ಸಂಸ್ಥೆ ವಿಂಗಡಣೆ ಮಾಡುತ್ತೆ ಸ್ನೇಹಿತರೆ ಹಾಗಾದ್ರೆ ಎಸ್ ಎನ್ ಎಸ್ ಯಾವುದು ಎನ್ ಎಸ್ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಅಂತ ಕರಿತೀವಿ ಇದ್ರ ಬಗ್ಗೆ ನೆಕ್ಸ್ಟ್ ರಾಷ್ಟ್ರೀಯ ಆದಾಯದ ಕಾನ್ಸೆಪ್ಟ್ ಬರ್ತಾ ಸ್ನೇಹಿತರೆ ಅಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ಸಿಂಪಲ್ ಆಗಿ ತಿಳ್ಕೊರಿ ಎನ್ ಎಸ್ ಅಂದ್ರೆ ಎಸ್ ಏನ್ ಮಾಡುತ್ತೆ ಎನ್ ಎಸ್ ಒ ಭಾರತದಲ್ಲಿ ಆರ್ಥಿಕ ವಲಯಗಳನ್ನ ವಿಂಗಡಣೆ ಮಾಡುವ ಸಂಸ್ಥೆ ಯಾವ್ದಂದ್ರೆ ಎನ್ ಎಸ್ ಒ ಹಾಗಾದ್ರೆ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗ್ ಸ್ನೇಹಿತರೆ ಎಸ್ ಫಸ್ಟ್ನೇದ ಯಾವುದು ಪ್ರಾಥಮಿಕ ವಲಯ ಪ್ರೈಮರಿ ಸೆಕ್ಟರ್ ಅಂತ ಕರಿತೀವಿ ಪ್ರಾಥಮಿಕ ವಲಯ ಇದನ್ನ ಕೃಷಿ ವಲಯ ಅಂತಲೂ ಕರಿತೀವಿ ಏನಂತ ಕರಿತೀವಿ ಕೃಷಿ ವಲಯ ಎಸ್ ಇದನ್ನ ಕೃಷಿ ವಲಯ ಎಂತಲೂ ಕರೆಯುತ್ತೇವೆ ಇನ್ನೊಂದು ಹೆಸರು ಇದನ್ನ ಎಸ್ ಹಾಗಾದ್ರೆ ಪ್ರಾಥಮಿಕ ವಲಯ ಅಂದ್ರೆ ಕೃಷಿ ಮತ್ತು ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದಂತಹ ಕೃಷಿಗೆ ಸಂಬಂಧಿಸಿದಂತಹ ಚಟುವಟಿಕೆಗಳಾದ ಚಟುವಟಿಕೆಗಳಾದ ಹೈನುಗಾರಿಕೆ ಯಾವಗಾರಿಕೆ ಹೈನುಗಾರಿಕೆ ಎಸ್ ಮೀನುಗಾರಿಕೆ ಯಾವಗಾರಿಕೆ ಮೀನುಗಾರಿಕೆ ಕುರಿ ಸಾಕಾಣಿಕೆ ಎಸ್ ಮೇಕೆ ಸಾಕಾಣಿಕೆ ಹಾ ಹಂದಿ ಸಾಕಾಣಿಕೆ ಅಂತ ಹಂದಿ ಅಪ್ಪ ಎಸ್ ನೆಕ್ಸ್ಟ್ ಹೀಗೆ ಮುಂದುವರೆದರೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಎಸ್ ನಾಟ ಕೈಗಾರಿಕೆ ಅಂತ ಬರ್ತದ ನಾಟ ಕೈಗಾರಿಕೆ ನಾಟ ಕೈಗಾರಿಕೆ ನೆಕ್ಸ್ಟ್ ಗಣಿಗಾರಿಕೆ ಯಾವ ಗಾರಿಕೆ ಗಣಿಗಾರಿಕೆ ಸ್ನೇಹಿತರೆ ಇದನ್ನ ಒಂದ್ಸರಿ ಕ್ವಶನ್ ಕೇಳಿದ್ದ ಗಣಿಗಾರಿಕೆಯು ಯಾವ ವಲಯದಲ್ಲಿ ಅಂತ ಸಿ ಪಿಸಿಗೆ ಎಸ್ ಗಣಿಗಾರಿಕೆ ಯಾವ ವಲಯದಲ್ಲಿ ಬರುತ್ತಾ ಪ್ರಾಥಮಿಕ ವಲಯದಲ್ಲಿ ದ್ವಿತೀಯ ದ್ವಿತೀಯ ವಲಯದಲ್ಲಿ ಅಲ್ಲ ಕನ್ಫ್ಯೂಸ್ ಆಗ್ಬಾಡ್ರಿ ಎಸ್ ನಾಟ ಕೈಗಾರಿಕೆ ಆಯ್ತು ಹೀಗೆ ಎಕ್ಸೆಟ್ರಾ ಎಕ್ಸೆಟ್ರಾ ನೆಕ್ಸ್ಟ್ ರೇಷ್ಮೆ ಕೈಗಾರಿಕೆ ಅಂತ ಬರ್ತದ ಹೀಗೆ ಹೇಳ್ತಾ ಹೋದ್ರೆ ಸ್ನೇಹಿತರೆ ಜಾಸ್ತಿ ಬರ್ತಾವ್ ರೇಷ್ಮೆ ರೇಷ್ಮೆ ಎಸ್ ಹೀಗೆ ಹೇಳ್ತಾ ಹೋದ್ರೆ ಬಹಳ ಬರ್ತಾವ್ ಸ್ನೇಹಿತರೆ ಸಾಕ್ ಎಕ್ಸೆಟ್ರಾ ಇ ಟಿ ಸಿ ಅಂತ ಹೇಳಿ ಹಕ್ಕೋರಿ ಇ ಟಿ ಸಿ ಅಂತ ಹೇಳಿ ಹಕ್ಕೋರಿ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳಾದ ಯಾವಾಗ ಬರ್ತಾವೆ ಮೀನುಗಾರಿಕೆ ಹೈನುಗಾರಿಕೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ರೇಷ್ಮೆಗಾರಿಕೆ ಎಸ್ ಗಣಿಗಾರಿಕೆ ನಾಟ ಕೈಗಾರಿಕೆ ಇತ್ಯಾದಿಗಳು ಇತ್ಯಾದಿಗಳು ಎಕ್ಸೆಟ್ರಾ ಅಂತ ಕರಿತೀವಿ ಇವು ಎಲ್ಲವು ಯಾವ್ದ್ರಲ್ಲಿ ಬರ್ತಾವು ಪ್ರಾಥಮಿಕ ವಲಯದಲ್ಲಿ ಬರ್ತಾವ ಸ್ನೇಹಿತರೆ ಯಾವ ವಲಯದಲ್ಲಿ ಪ್ರಾಥಮಿಕ ವಲಯದಲ್ಲಿ ಎಸ್ ಹಾಗಾದ್ರೆ ಈ ಪ್ರಾಥಮಿಕ ವಲಯವು ಏನ್ ಮಾಡುತ್ತಪ್ಪ ಅಂದ್ರೆ ಅತಿ ಹೆಚ್ಚು ಉದ್ಯೋಗಾವಕಾಶ ನೀಡುವ ವಲಯ ಅತಿ ಹೆಚ್ಚು ಉದ್ಯೋಗಾವಕಾಶ ನೀಡುವ ವಲಯ ಯಾವ್ದಪ್ಪ ಅಂದ್ರೆ ಪ್ರಾಥಮಿಕ ವಲಯ ಯಾವ ವಲಯ ಪ್ರಾಥಮಿಕ ವಲಯ ಎಸ್ ಮತ್ತೆ ರಾಷ್ಟ್ರೀಯ ಆದಾಯಕ್ಕೆ ರಾಷ್ಟ್ರೀಯ ಆದಾಯಕ್ಕೆ ಕಡಿಮೆ ಕೊಡುಗೆ ನೀಡುವ ವಲಯ ಯಾವ್ದಂದ್ರೆ ಪ್ರಾಥಮಿಕ ವಲಯ ರಾಷ್ಟ್ರೀಯ ಆದಾಯಕ್ಕೆ ಅತಿ ಕಡಿಮೆ ನೀಡುತ್ತೆ ಕಂಪೇರಿಂಗ್ ಟು ಸೆಕೆಂಡರಿ ಸೆಕ್ಟರ್ ಅಂಡ್ ಸರ್ವಿಸ್ ಸೆಕ್ಟರ್ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಅತಿ ಕಡಿಮೆ ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆ ನೀಡುವ ವಲಯ ಯಾವ್ದಪ್ಪ ಅಂದ್ರೆ ಯಾವ್ದಪ್ಪ ನಮ್ಮ ಕೃಷಿ ವಲಯ ಕೃಷಿ ವಲಯ ಎಸ್ ಮತ್ತೆ ಮರೆಮಾಚಿದ ನಿರುದ್ಯೋಗವನ್ನು ನೀಡುತ್ತೆ ಸ್ನೇಹಿತರೆ ಮರೆಮಾಚಿದ ನಿರುದ್ಯೋಗ ಎಸ್ ಅತಿ ಹೆಚ್ಚು ಮರೆಮಾಚಿದ ನಿರುದ್ಯೋಗ ನೀಡುವ ವಲಯ ಯಾವ್ದಪ್ಪ ಅಂದ್ರೆ ಕೃಷಿ ವಲಯ ಯಾಕಪ್ಪ ಅಂದ್ರೆ ಇಲ್ಲಿ ಅತಿ ಹೆಚ್ಚು ಉದ್ಯೋಗಾವಕಾಶ ನೀಡುತ್ತ ಬಟ್ ಸೀಮಾಂತ ಉತ್ಪಾದನೆ ಶೂನ್ಯವಾಗಿರುತ್ತ ಜೀರೋ ಆಗಿರ್ತ ಸ್ನೇಹಿತರೆ ಏನಾಗಿರುತ್ತ ಸೀಮಾಂತ ಉತ್ಪಾದನೆ ಝೀರೋ ಆಗಿರುತ್ತೆ ಅಂತಹ ನಿರುದ್ಯೋಗವನ್ನ ಮರೆಮಾಚಿದ ನಿರುದ್ಯೋಗ ಎಂದು ಕರೆಯುತ್ತಾರೆ ಇಂತಹ ನಿರುದ್ಯೋಗವು ಅತಿ ಹೆಚ್ಚು ಕಂಡು ಬರುವ ವಲಯ ಯಾವುದಂದ್ರೆ ಕೃಷಿ ಯಾವುದು ಕೃಷಿಯಲ್ಲಿ ಅತಿ ಹೆಚ್ಚು ಕಂಡು ಬರುತ್ತೆ ಕೃಷಿಯಲ್ಲಿ ಮರೆಮಾಚಿದ ನಿರುದ್ಯೋಗ ಅತಿ ಹೆಚ್ಚು ಕಂಡು ಬರುತ್ತೆ ಸ್ನೇಹಿತರೆ ಎಸ್ ಹಾಗಾದ್ರೆ ಇವರು ಪ್ರಕೃತಿಯಲ್ಲಿ ಹೆಚ್ಚು ಕಾರ್ಯನಿರ್ವಹಿಸುವುದ್ರಿಂದ ಎಲ್ಲಿ ಕೂಲಿ ಕಾರ್ಮಿಕರು ಇಲ್ಲಿ ಇವ್ರನ್ನ ಏನಂತ ಕರಿತೀವಿ ಕೆಂಪು ಕಾಲರ್ ಕಾರ್ಮಿಕರು ರೆಡ್ ಕಾಲ ರೆಡ್ ಕಾಲರ್ ಎಂಪ್ಲಾಯೀಸ್ ಅಂತ ಕರಿತೀವಿ ಕೆಂಪು ಕಾಲರ್ ಯಾವ ಕಾಲರ್ ಕೆಂಪು ಕಾಲರ್ ಕಾರ್ಮಿಕರು ಎಂದು ಕರೆಯುತ್ತೇವೆ ಯಾವ ವಲಯನ ಪ್ರಾಥಮಿಕ ವಲಯವನ್ನ ಇಂಪಾರ್ಟೆಂಟು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ ಎಸ್ ಇದು ನಿಮ್ಮ ಪ್ರಾಥಮಿಕ ವಲಯ ಯಾವ ವಲಯ ಪ್ರಾಥಮಿಕ ವಲಯ ನೆಕ್ಸ್ಟ್ ದ್ವಿತೀಯ ವಲಯ ಯಾವ ವಲಯ ದ್ವಿತೀಯ ವಲಯ ಎಸ್ ದ್ವಿತೀಯ ವಲಯ ಸೆಕೆಂಡರಿ ಸೆಕ್ಟರ್ ಅಂತ ಕರಿತೀವಿ ಇದನ್ನ ಇನ್ನೊಂದು ಹೆಸರಲ್ಲೂ ಕರಿತೀವಿ ಸ್ನೇಹಿತರೆ ಏನಪ್ಪಾ ಅಂದ್ರೆ ಕೈಗಾರಿಕಾ ವಲಯ ಕೈಗಾರಿಕಾ ವಲಯ ಎಸ್ ಇಲ್ಲಿ ನೋಡ್ರಿ ಸ್ನೇಹಿತರೆ ಕೈಗಾರಿಕೆ ಎಂದರೆ ಏನಾಗಾದ್ರೆ ನೀವು ಜನರಲ್ಲಿ ಓದಿರ್ತೀರಾ ಹೌದಲ್ವಾ ಅಲ್ಲಿ ಆಯ್ತು ಡಿಗ್ರಿಯಲ್ಲಿ ಆಯ್ತು ಕೈಗಾರಿಕೆ ಅಂದ್ರೆ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಮಾಡೋದು ಏನ್ ಮಾಡೋದು ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಮಾಡೋದು ಏನಂತ ಕರಿತೀವಿ ಕೈಗಾರಿಕೆಗಳಂತ ಕರಿತೀವಿ ಹೌದಾ ಕಚ್ಚಾ ವಸ್ತುಗಳನ್ನು ಯಾವ ವಲಯ ಪೂರೈಕೆ ಮಾಡ ಪೂರೈಕೆ ಮಾಡತಕ್ಕಾಗಾದ್ರೆ ಕೃಷಿ ವಲಯ ಯಾವ ವಲಯ ಕೃಷಿ ವಲಯ ಕಚ್ಚಾ ಸರ್ಕುಗಳನ್ನ ಪೂರೈಕೆ ಮಾಡುತ್ತೆ ಆ ಕಚ್ಚಾ ಸರ್ಗುಗಳನ್ನ ಸಿದ್ಧ ಸಿದ್ಧ ವಸ್ತುಗಳನ್ನಾಗಿ ಮಾಡುವ ವಲಯ ಯಾವ್ದಂದ್ರೆ ದ್ವಿತೀಯ ವಲಯ ಯಾವ ವಲಯ ದ್ವಿತೀಯ ವಲಯ ಎಸ್ ಹಾಗಾದ್ರೆ ಯಾವ್ಯಾವ ಬರ್ತಾವ ಸ್ನೇಹಿತರೆ ಇಲ್ಲಿ ಕೈಗಾರಿಕೆ ಎಸ್ ಕೈಗಾರಿಕೆ ಬರ್ತದ ಎಸ್ ಸಣ್ಣ ಮತ್ತು ಗುಡಿ ಕೈಗಾರಿಕೆ ಬರ್ತದ ಇದ್ರಾಗ ಸಣ್ಣ ಮತ್ತು ದುಡಿ ಕೈಗಾರಿಕೆ ಎಸ್ ಹೌದಲ್ವಾ ನೆಕ್ಸ್ಟ್ ವಿದ್ಯುತ್ತು ಎಲೆಕ್ಟ್ರಿಸಿಟಿ ಸೊ ಎಕ್ಸೆಟ್ರಾ ಹೀಗೆ ಹಲವಾರು ಬರ್ತಾ ಹೋಗ್ತಾವೆ ಸ್ನೇಹಿತರೆ ಹೌದಲ್ವಾ ಇಲ್ಲಿ ಕೈಗಾರಿಕೆ ಅಂತದ ಹೌದಾ ಇದರಲ್ಲಿ ಮೂಲ ಕೈಗಾರಿಕೆಗಳಂತ ಬರ್ತಾವೆ ಸ್ನೇಹಿತರೆ ಯಾವುದು ಮೂಲ ಕೈಗಾರಿಕೆ ಎಸ್ ಕೋರ್ ಇಂಡಸ್ಟ್ರೀಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಕೋರ್ ಇಂಡಸ್ಟ್ರೀಸ್ ಮೂಲ ಕೈಗಾರಿಕೆಗಳು ಮೂಲ ಕೈಗಾರಿಕೆಗಳು ಹಾಗಾದ್ರೆ ಭಾರತದಲ್ಲಿ ಮೂಲ ಕೈಗಾರಿಕೆಗಳು ಎಷ್ಟಿದಾವೆ ಸ್ನೇಹಿತರೆ ಎಸ್ ಎಂಟದವು ಎಷ್ಟು ಎಂಟು ಯಾವ್ಯಾವ ಹಾಗಾದರೆ ಯಾವ್ಯಾವು ಇದಕ್ಕೆ ಸಿಂಪಲ್ ಒಂದು ಕೋಡ್ ಹೇಳ್ತೀನಿ ನೋಡ್ರಿ ಸ್ನೇಹಿತರೆ ಫರ್ನ್ಸ್ ಏನು ಫರ್ನ್ಸ್ ಸಿ 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 ಏನ್ ಸಿ 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 ಎಸ್ ನಾಟ್ ಸಿ ಸಿ ಓಕೆ ಎಸ್ ಎಫ್ ಅಂದ್ರೆ ಫರ್ಟಿಲೈಸರ್ ರಸಗೊಬ್ಬರ ಫರ್ಟಿಲೈಸರ್ ರಸಗೊಬ್ಬರ ಎಸ್ ಈ ಅಂದ್ರೆ ಎಲೆಕ್ಟ್ರಿಸಿಟಿ ವಿದ್ಯುತ್ ನೆಕ್ಸ್ಟ್ ಆರ್ ಅಂದ್ರೆ ರಿಫೈನರಿ ರಿಫೈನರಿ ಉತ್ಪನ್ನ ರಿಫೈನರಿ ಉತ್ಪನ್ನ ಎಸ್ ನೆಕ್ಸ್ಟ್ ಎನ್ ನ್ಯಾಚುರಲ್ ಗ್ಯಾಸ್ ನೈಸರ್ಗಿಕ ಅನಿಲ ನೈಸರ್ಗಿಕ ಅನಿಲ ಅನಿಲ ಅಂದ್ರೆ ಗಾಳಿ ಎಸ್ 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 ಅಂದ್ರೆ ಸ್ಟೀಲ್ ಸ್ಟೀಲ್ ಅಂದ್ರೆ ಉಕ್ಕು ಎಸ್ ಸಿ ಅಂದ್ರೆ ಸಿಮೆಂಟ್ ಯಾವ ಮೆಂಟು ಸಿಮೆಂಟು ಎಸ್ ನೆಕ್ಸ್ಟ್ ನೆಕ್ಸ್ಟ್ ಏನು ಕ್ರೂಡ್ ಆಯಿಲ್ ಏನು ಕ್ರೂಡ್ ಆಯಿಲ್ ಅಥವಾ ಕಚ್ಚಾ ತೈಲ ಏನಂತ ಕರಿತೀವಿ ಕಚ್ಚಾ ತೈಲ ಸಿಮೆಂಟ್ ಕ್ರೂಡ್ ಆಯ್ಲು ಕೋಲ್ ಅಂತ ಬರುತ್ತೆ ನೆಕ್ಸ್ಟ್ ಕಲ್ಲಿದ್ದಲು ಎಸ್ ಕಲ್ಲಿದ್ದಲು ಅಂತ ಕರಿತೀವಿ ಏನಂತ ಕರಿತೀವಿ ಕಲ್ಲಿದ್ದಲು ಇವೇನ್ ಸ್ನೇಹಿತರೆ ಮೂಲ ಕೈಗಾರಿಕೆಗಳು ಯಾವ ಕೈಗಾರಿಕೆಗಳು ಮೂಲ ಕೈಗಾರಿಕೆಗಳು ಇವು ಏನಾವಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ಇತರೆ ಕೈಗಾರಿಕೆಗಳಿಗೆ ಬೆನ್ನೆಲುಬಾಗಿ ನಿಲ್ತವ್ ಸ್ನೇಹಿತರೆ ಇತರೆ ಕೈಗಾರಿಕೆಗಳೇ ಅಂದ್ರೆ ಕೈಗಾರಿಕೆಗಳ ಬೆನ್ನೆಲುಬು ಅಂತ ಕರಿತೀವಿ ಯಾವ್ದನ್ನ ಈ ಮೂಲ ಕೈಗಾರಿಕೆಗಳನ್ನ ಇವಿಲ್ದೇನೆ ಬೇರೊಂದು ಕೈಗಾರಿಕೆಗಳು ನಡೆಯಲು ಸಾ ಸಾಧ್ಯವಿಲ್ಲ ಸ್ನೇಹಿತರೆ ಎಸ್ ಇತ್ತೀಚೆಗೆ ವಿ ಕೆ ಸರಸ್ವತ್ ಅವರು ಒಂಬತ್ತನೇ ಮೂಲ ಕೈಗಾರಿಕೆಯನ್ನ ಮೆನ್ಷನ್ ಮಾಡ್ತಾರೆ ಸ್ನೇಹಿತರೆ ಇನ್ನು ಬಂದಿಲ್ಲ ಯಾವುದು ಅಲ್ಯೂಮಿನಿಯಂ ಮೂಲ ಕೈಗಾರಿಕೆಗಳಲ್ಲಿ ಸೇರ್ಸ್ರಿ ಅಂತೇಳಿ ಶಿಫಾರಸ್ ಮಾಡ್ತಾರೆ ಇನ್ನು ಪ್ರೊಸೆಸ್ ಅಲ್ಲಿ ಇದೆ ಇನ್ನು ಬಂದಿಲ್ಲ ಎಸ್ ಅದು ಒಂದು ಅಪ್ಡೇಟ್ ಇರಲಿಲ್ಲ ಅಂತ ಹೇಳಿ ಸ್ನೇಹಿತರೆ ಎಸ್ ಈ ಮೂಲ ಕೈಗಾರಿಕೆಗಳಿಗೆ ಒಂದು ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಐ ಐ ಪಿ ಅಂತೇಳಿ ಯಾವುದು ಐ ಐ ಪಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತೇಳಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಕೈಗಾರಿಕಾ ಕೈಗಾರಿಕಾ ಉತ್ಪನ್ನ ಸೂಚ್ಯಾಂಕ ಉತ್ಪನ್ನ ಸೂಚ್ಯಾಂಕ ಅಂತೇಳಿ ಇದನ್ನ ಆಲ್ರೆಡಿ ಒಂದ್ಸರಿ ಕ್ವಶನ್ ಕೇಳಿದ್ರೆ ಸ್ನೇಹಿತರೆ ಯಾರು ಭಾರತದಲ್ಲಿ ಕೈಗಾರಿಕಾ ಉತ್ಪನ್ನ ಸೂಚ್ಯಾಂಕವನ್ನು ಬಿಡುಗಡೆ ಮಾಡ್ತಾರಂತ ಯಾರು ಕೈಗಾರಿಕಾ ಉತ್ಪನ್ನ ಸೂಚ್ಯಾಂಕವನ್ನು ಬಿಡುಗಡೆ ಮಾಡ್ತಾರೆ ಹಾಗಾದ್ರೆ ಯಾರು ಎಸ್ ಮೊದಲು ಸಿ ಎಸ್ ಇತ್ತು ಸ್ನೇಹಿತರೆ ಈಗ ಪ್ರೆಸೆಂಟ್ ಸಿ ಎಸ್ ಇಲ್ಲ ಸಿ ಎಸ್ ಒ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಇತ್ತು ಅದು ಈಗ ಹೋಯ್ತು ಎಲ್ಲಿಗೋಯ್ತು ಮನೆಗೆ ಹೋಯ್ತು ಎಸ್ ಹಾಗಾದ್ರೆ ಪ್ರೆಸೆಂಟ್ ಯಾವುದು ಎನ್ ಎಸ್ ಎನ್ ಎಸ್ ಭಾರತದಲ್ಲಿ ಕೈಗಾರಿಕಾ ಉತ್ಪನ್ನ ಸೂಚ್ಯಾಂಕ ಅಥವಾ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುವ ಸಂಸ್ಥೆ ಯಾವುದಂದ್ರೆ ಎನ್ ಎಸ್ ಓ ಎನ್ ಎಸ್ ಓ ಎಸ್ ಸ್ವಲ್ಪ ಇಂಪಾರ್ಟೆಂಟ್ ಸ್ನೇಹಿತರೆ ಯಾವುದಿಲ್ಲ ಯಾವ್ದು ಅಂತ ಕೇಳಬಹುದು ಕ್ವಶನ್ಸ್ ನೋಡ್ಕೊಳ್ರಿ ಸ್ನೇಹಿತರೆ ಹಾಗ ಈ ಕೈಗಾರಿಕಾ ವಲಯ ಅಥವಾ ದ್ವಿತೀಯ ವಲಯವು ಮಾಧ್ಯಮಿಕವಾಗಿ ಅವಕಾಶವನ್ನು ನೀಡುತ್ತೆ ಮಾಧ್ಯಮಿಕವಾಗಿ ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆ ನೀಡ್ತಾ ಹೋಗುತ್ತೆ ಸ್ನೇಹಿತರೆ ಹೆಚ್ಚಿಲ್ಲ ಕಮ್ಮಿ ಇಲ್ಲ ಅದೇನೋ ಹೇಳ್ತಾರಲ್ಲ ಆರ ಕೇರಲ್ಲ ಮೂರು ಕಿಳೆ ಅಲ್ಲ ಅಂತ ಸೇಮ್ ಅದೇ ತರನೇ ಇದನ್ನು ಯಾವುದು ಕೈಗಾರಿಕಾ ವಲಯ ಕೈಗಾರಿಕಾ ವಲಯ ಸೊ ಈ ಒಂದು ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರನ್ನ ಏನಂತ ಕರಿತೀವಪ್ಪಾ ಅಂದ್ರೆ ನೀಲಿ ಕಾಲರ್ ಯಾವ ಕಾಲರ್ ನೀಲಿ ಕಾಲರ್ ಕಾರ್ಮಿಕರು ಎಂದು ಕರೆಯುತ್ತೇವೆ ಅಲ್ಲಿ ಯಾವ ಪ್ರಾಥಮಿಕ ವಲಯದಲ್ಲಿ ಯಾವ ಕಾಲರ್ ಕೆಂಪು ಕಾಲರ್ ಇಲ್ಲಿ ನೀಲಿ ಕೋಲರ್ ಹೌದಲ್ವಾ ಸ್ನೇಹಿತರೆ ಎಸ್ ಇಷ್ಟು ನಿಮ್ಮ ಕೈಗಾರಿಕಾ ಕೈಗಾರಿಕಾ ವಲಯ ಅಥವಾ ಮಾಧ್ಯಮಿಕ ವಲಯ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಹಾಗಾದ್ರೆ ಮೂರನೇ ವಲಯಕ್ಕೆ ಏನು ಎಸ್ ಮೂರನೇ ವಲಯ ಯಾವುದು ತೃತೀಯ ವಲಯ ಯಾವ ವಲಯ ತೃತೀಯ ವಲಯ ಅಥವಾ ಸೇವಾ ವಲಯ ಅಂತ ಹೇಳಿ ಕರಿತೀವಿ ಸರ್ವಿಸ್ ಸೆಕ್ಟರ್ ಯಾವ ಸೆಕ್ಟರ್ ಸರ್ವಿಸ್ ಸೆಕ್ಟರ್ ಎಸ್ ಸೇವಾ ವಲಯ ಎಸ್ ಈ ಒಂದು ವಲಯವು ಯಾವ ಒಂದು ವಲಯವು ಈ ಒಂದು ವಲಯವು ರಾಷ್ಟ್ರೀಯ ಆದಾಯಕ್ಕೆ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚು ಕೊಡುಗೆ ನೀಡುತ್ತ ಎಸ್ ಹೆಚ್ಚು ಕೊಡುಗೆ ನೀಡುತ್ತ ಸ್ನೇಹಿತರೆ ಪ್ಲಸ್ ಕಡಿಮೆ ಉದ್ಯೋಗಾವಕಾಶ ನೀಡುವ ವಲಯ ಯಾವ್ದಂದ್ರೆ ಅದು ಸೇವಾ ವಲಯ ಕಡಿಮೆ ಉದ್ಯೋಗಾವಕಾಶ ನೀಡುತ್ತ ಸ್ನೇಹಿತರೆ ಯಾವ ವಲಯ ಸೇವಾ ವಲಯ ಎಸ್ ಅತಿ ಹೆಚ್ಚು ಉದ್ಯೋಗಾವಕಾಶ ನೀಡುವ ವಲಯ ಪ್ರಾಥಮಿಕ ವಲಯ ಅತಿ ಕಡಿಮೆ ರಾಷ್ಟ್ರೀಯ ಆದಾಯಕ್ಕೆ ಕೊಡು ಕೊಡುಗೆ ನೀಡುವ ವಲಯ ಪ್ರಾಥಮಿಕ ವಲಯ ಅತಿ ಹೆಚ್ಚು ರಾಷ್ಟ್ರೀಯ ಆದಾಯ ಕೊಡುಗೆ ನೀಡುವಂತ ವಲಯ ಎಸ್ ತೃತೀಯ ವಲಯ ಕಡಿಮೆ ಉದ್ಯೋಗಾವಕಾಶ ನೀಡುವ ವಲಯ ಯಾವುದು ತೃತೀಯ ವಲಯ ಡಿಫ್ರೆನ್ಸ್ ನೋಡ್ಕೊಳ್ಳಿ ಸ್ನೇಹಿತರೆ ಕನ್ಫ್ಯೂಸ್ ಆಗ್ಬಾಡ್ರಿ ಎಸ್ ಸೊ ಈ ವಲಯದಲ್ಲಿ ಯಾವ್ಯಾವ ಬರ್ತಾವ ಹಾಗಾದ್ರೆ ಸಾರಿಗೆ ಎಸ್ ಸಂಪರ್ಕ ಸಾರಿಗೆ ಸಂಪರ್ಕ ವಿಮೆ ಬ್ಯಾಂಕಿಂಗ್ ಯಾವ ಕಿಂಗ್ ಬ್ಯಾಂಕಿಂಗ್ ಎಸ್ ಮತ್ತೆ ಎಸ್ ವಿಮೆ ಬ್ಯಾಂಕಿಂಗ್ ಹೀಗೆ ಹಲವಾರು ಸೇವೆಗಳು ಬರ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ಬಹಳ ಬರ್ತಾವು ಇರ್ಲಿ ಕೇಳ್ಕೊಂತ ಹೋಗೋರು ಸುಮ್ಮನೆ ವೇಸ್ಟ್ ಆಗತ್ತೆ ಸ್ನೇಹಿತರೆ ಎಸ್ ಸಾರಿಗೆ ಸಂಪರ್ಕ ವಿಮೆ ಬ್ಯಾಂಕಿಂಗ್ ಎಸ್ ಈ ಒಂದು ವಲಯದಲ್ಲಿ ಈ ಯಾವ ಒಂದು ವಲಯದಲ್ಲಿ ವೃತ್ತೀಯ ವಲಯದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರನ್ನ ಏನಂದ್ ಕರಿತೀವಿ ಬಿಳಿ ಕಾಲರ್ ಯಾವ ಕಾಲರ್ ಬಿಳಿ ಕಾಲರ್ ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್ ಲಾಯರ್ಸ್ ಹೌದಲ್ವಾ ಟೀಚರ್ಸ್ ಯಾವ ಟೀಚರ್ಸು ಫಾರ್ ಎಕ್ಸಾಂಪಲ್ ನಾನ್ ನೀವು ಬ್ಲ್ಯಾಕ್ ಹಾಕೊಂಡಿರಲ್ಲ ನಾನು ಶರ್ಟ್ ಹಾಕೊಂಡಿನ ಅಪ್ಪಿ ಸೊ ಈ ಒಂದು ವಲಯದಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರನ್ನ ಬಿಳಿ ಕಾಲರ್ ಅಂತಾರೆ ಬಿಳಿ ಕಾಲರ್ ಅಂದ್ರೆ ಅರ್ಥ ಆಯ್ತು ಡಾಕ್ಟರ್ಸ್ ಇದಾರಲ್ಲ ಎಸ್ ಡಾಕ್ಟರ್ಸ್ ಇದಾರಲ್ಲ ಅವ್ರು ವೈಟ್ ಆಗ್ತಾರ ಇಲ್ಲೋ ವೈಟ್ ವೈಟ್ ಆಗ್ತಾರ ಇಲ್ಲೋ ಎಸ್ ಸೊ ಅದಕ್ಕಾಗಿ ಯಾವೊಂದು ವಲಯದಲ್ಲಿ ತೃತೀಯ ವಲಯದಲ್ಲಿ ಬಿಳಿ ಕಾಲರ್ ಮತ್ತೆ ಇನ್ನೊಂದು ಬರ್ತಾ ಸ್ನೇಹಿತರೆ ಪಿಂಕ್ ಕಾಲರ್ ಅಂತೇಳಿ ಯಾವ ಕಾಲರ್ ಪಿಂಕ್ ಕಾಲರ್ ಹೌದಲ್ವಾ ಇಲ್ಲಿ ಏನಪ್ಪಾ ಅಂದ್ರೆ ಬೇಬಿ ಸಿಟ್ಟರ್ಸ್ ಬರ್ತಾರ ಡೇ ಕೇರ್ಸ್ ಬರ್ತಾರ ಡೇ ಕೇರ್ ಹೌದಲ್ವಾ ಸಣ್ಣ ಹುಡುಗರು ಇರ್ತಾರ ಇಲ್ಲ ಎಲ್ ಕೆಜಿ ಮುಂಚೆ ಡೇ ಕೇರ್ ಗಳು ಅಂತ ಇರ್ತಾವ ಹೌದಾ ಇಲ್ಲೂ ಎಸ್ ಅಲ್ಲಿ ಏನ್ ಮಾಡ್ತಾರ ಅವ್ರನ್ನ ಮೇಂಟೈನ್ ಮಾಡಕ್ ಒಬ್ರು ಆಯಾ ಅಂತ ಇರ್ತಾರೆ ಎಸ್ ಅಂತಹವರನ್ನ ಏನಂತ ಕರಿತೀವಿ ಪಿಂಕ್ ಕಾಲರ್ ಕಾರ್ಮಿಕರು ಅಂತ ಕರಿತೀವಿ ಏನಂತ ಕರಿತೀವಿ ಪಿಂಕ್ ಕಾಲರ್ ಯಾವ ಕಾಲರ್ ಪಿಂಕ್ ಕಾಲರ್ ಎಸ್ ಅರ್ಥ ಆಯ್ತು ಸ್ನೇಹಿತರೆ ಎಸ್ ಹಾಗಾದ್ರೆ ನಾಲ್ಕನೇ ವಲಯ ಯಾವ ವಲಯ ನಾಲ್ಕನೇ ವಲಯ ಚತುರ್ಥಿ ವಲಯ ಅಂತ ಕರಿತೀವಿ ಏನಂತ ಕರಿತೀವಿ ಚತುರ್ಥಿ ವಲಯ ಎಸ್ ಇಂಗ್ಲಿಷ್ ಅಲ್ಲಿ ಕ್ವಾರ್ಟರ್ನರಿ ಸೆಕ್ಟರ್ ಅಂತ ಕರಿತೀವಿ ಕ್ವಾರ್ಟರ್ನರಿ ಈ ಕ್ವಾರ್ಟರ್ ಅಲ್ಲ ಮತ್ತೆ ಇಲ್ಲಿ ಕ್ವಾರ್ಟರ್ನರಿ ಸೆಕ್ಟರಿ ಎಸ್ ಚತುರ್ಥಿ ವಲಯ ಇದನ್ನ ಇನ್ನೊಂದು ರೀತಿಯೂ ಕರೀತಾರೆ ಸ್ನೇಹಿತರೆ ಜ್ಞಾನ ಆಧಾರಿತ ವಲಯ ಅಥವಾ ಐಟಿ ಬಿ ಟಿ ವಲಯ ಏನಂತ ಕರಿತೀವಿ ಜ್ಞಾನಾಧಾರಿತ ವಲಯ ಅಥವಾ ಐಟಿ ಟಿ ವಲಯ ಐಟಿ ಟಿ ವಲಯ ಯಾವ್ದನ್ನ ಚತುರ್ಥಿ ವಲಯವನ್ನ ಈ ಚತುರ್ಥಿ ವಲಯ ಮತ್ತು ಪಂಚಕ ವಲಯಗಳು ಸೇವಾ ವಲಯದ ಮುಂದುವರೆದ ಭಾಗ ಸ್ನೇಹಿತರೆ ಸೇವಾ ವಲಯದ ಮುಂದುವರೆದ ಭಾಗ ಇವು ಕೇವಲ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಪ್ರಚಾರಕ್ಕೆ ಅದಾವೆ ಹೌದಾ ಇಲ್ಲೋ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಮಾತ್ರ ಕಾಣ್ತೀವಿ ಹೆಚ್ಚಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಏನಾಗಿದೆ ಪ್ರಾಧಾನ್ಯತೆ ಪಡೆದದ ರಾಷ್ಟ್ರಗಳಲ್ಲಿ ಹೆಚ್ಚು ಪ್ರಾಧಾನ್ಯತೆ ಪಡೆದದ ಸ್ನೇಹಿತರೆ ಎಸ್ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಹೆಚ್ಚು ಪ್ರಾಧಾನ್ಯತ ಪಡೆದದ ಎಸ್ ಚತುರ್ಥಿ ವಲಯ ಹಾಗಾದ್ರೆ ಚತುರ್ಥಿ ವಲಯಲ್ಲಿ ಯಾವ್ಯಾವ ಬರ್ತಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಬರ್ತದ ಎಸ್ ಐಟಿ ಬಿ ಟಿ ಅಂತ ಬರ್ತದ ಐಟಿ ಬಿ ಟಿ ಐ ಟಿ ಅಂದ್ರೆ ಬಿ ಟಿ ಅಂದ್ರೆ ಐಟಿ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಿಟಿ ಅಂದ್ರೆ ಬಯೋಟೆಕ್ನಾಲಜಿ ಎ ಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೆಕ್ಸ್ಟ್ ಅಕೌಂಟಿಂಗ್ ಅಂತ ಬರ್ತದ ಎಸ್ ಅಕೌಂಟಿಂಗ್ ಹೌದಲ್ವಾ ಐ ಟಿ ಬಿ ಟಿ ವಲಯ ಸಿಂಪಲ್ ಎಕ್ಸಾಂಪಲ್ ಸ್ನೇಹಿತರೆ ಐ ಟಿ ಹೌದಲ್ಲ ಇನ್ಫಾರ್ಮೇಶನ್ ಟೆಕ್ನಾಲಜಿ ಹಾಗಾದ್ರೆ ಭಾರತದ ಐ ಟಿ ರಾಜಧಾನಿ ಅಂತ ಯಾವ್ದನ್ ಕರಿತೀವಿ ಎಸ್ ನಮ್ಮ ಬೆಂಗಳೂರು ಹೌದಲ್ವಾ ಹೌದಲ್ವಾ ಸ್ನೇಹಿತರೆ ಹೀಗೆ ಟ್ವಿಟರ್ ಒಂದು ವಾರ್ ನಡೆದಿದ್ದು ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ ಇಂಡಿಯಾಗೆ ಪಾಕಿಸ್ತಾನಿಗೆ ಇಂಡಿಯಾಗೆ ಪಾಕಿಸ್ತಾನ ಏನಪ್ಪಾ ಅಂದ್ರೆ ಈ ಐ ಟಿ ಕಂಪನೀಸ್ ಏನ್ ಸಿಇಒ ಸಿಒಾರಲ್ಲ ವರ್ಲ್ಡ್ ಅಲ್ಲಿ ಈ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಮೈಕ್ರೋಸಾಫ್ಟ್ ಗೆ ಸತ್ಯಂ ನಾದಲ್ ಇದ ಗೂಗಲ್ಗೆ ಸುಂದರಂ ಪಿಚೆ ಅದಾನ ಎಲ್ಲ ನಮ್ ಇಂಡಿಯನ್ಸೇ ಇದಾರ ಹೌದಲ್ವಾ ಹಿಂಗೆ ಟ್ವೀಟ್ ಮಾಡಿದ ನೋಡ್ರಿ ನೋಡ್ರಿ ಪಾಕಿಸ್ತಾನವ್ರೆ ಎಲ್ಲಾ ಸಿಇಒಗಳು ನಮ್ ಇಂಡಿಯಾಸ್ವರೇ ಇದಾರ ನಿಮ್ಮ ಪಾಕಿಸ್ತಾನದವ್ರು ಯಾರು ಇಲ್ಲ ಅಂತ ಸೊ ಅವ್ರು ಬಹಳ ಫೀಲ್ ಆದ್ರೆ ಯಾರು ಪಾಕಿಸ್ತಾನದವ್ರು ಹೌದಲ್ವಾ ಅವ್ರು ಫೀಲ್ ಆದಾಗ ಏನಾಯ್ತು ನಮ್ ಇಂಡಿಯನ್ ಇನ್ನೊಬ್ಬನ್ ಟ್ವೀಟ್ ಮಾಡಿದ ಏನಪ್ಪಾ ಅಂದ್ರೆ ಇರ್ಲು ದೋಸ್ತ ಫೀಲ್ ಆಗ್ಬೇಡ ಫೀಲ್ ಆಗ್ಬೇಡ ನೀವು ಐಟಿ ಐಟಿಗಳನ್ನ ಎಕ್ಸ್ಪೋರ್ಟ್ ಮಾಡ್ರಿ ಅಂದ್ರೆ ನಿಮ್ ನಿಮ್ಮದ್ರಲ್ಲೂ ಸಿಇಒ ಇದಾರ ಹೆಂಗೆ ಅಂತ ಕೇಳ್ತಾರ ನಮ್ಮ ನಮ್ಮವರು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಲ್ಲಿ ಇದ್ರೆ ನಿಮ್ ನಿಮ್ಮದ್ರಲ್ಲಿ ಇಂಟರ್ನ್ಯಾಷನಲ್ ಟೆರ್ರಿಸಮ್ ಅಲ್ಲಿ ಸಿ ಯು ಹೌದಲ್ವಾ ಅವ್ರು ಎಕ್ಸ್ಪೋರ್ಟ್ ಮಾಡೋದೇನು ಬೇರೊಂದು ದೇಶಿಕ ಟೆರ್ರರಿಸಂನೆ ಎಕ್ಸ್ಪೋರ್ಟ್ ಮಾಡ್ತಾರೆ ಹೌದಲ್ವಾ ಅಲ್ ಖೈದಾ ಇವರೆಲ್ಲ ಇದಾರೆ ಇಲ್ಲೋ ಅವರೆಲ್ಲ ಸಿ ಯು ಎಲ್ಲೋ ಎಸ್ ಹಿಂಗ ನಡೀತಾ ಸ್ನೇಹಿತರೆ ಐ ಟಿ ಪಿ ಟಿ ಅಕೌಂಟಿಂಗ್ ಅಂತ ಬರ್ತದ ಇದು ಚತುರ್ಥಿ ವಲಯ ಈ ವಲಯವು ರಾಷ್ಟ್ರೀಯ ಆದಾಯಕ್ಕೆ ಏನ್ ಕೊಡುಗೆ ನೀಡಲ್ಲ ಸ್ನೇಹಿತರೆ ಯಾವೊಂದು ವಲಯ ಚತುರ್ಥಿ ವಲಯ ಎಸ್ ಮುಂದಕ್ಕೆ ಹೋಗನ್ವಾ ನೆಕ್ಸ್ಟ್ ಪಂಚಕ ವಲಯ ಯಾವ ವಲಯ ಪಂಚಕ ವಲಯ ಪಂಚಕ ವಲಯ ಫೈನರಿ ಸೆಕ್ಟರ್ ಅಂತ ಕರಿತೀವಿ ಪಂಚಕ ವಲಯ ಸೊ ಸರ್ಕಾರದ ಯಾವೊಂದು ವಲಯದಲ್ಲಿ ಈ ಒಂದು ವಲಯದಲ್ಲಿ ಸರ್ಕಾರದ ಉನ್ನತ ಮಟ್ಟದ ಉನ್ನತ ಮಟ್ಟದ ನಿರ್ಧಾರ ಕೈಗೊಳ್ಳುವ ವಲಯ ಯಾವ್ದಪ್ಪ ಅಂದ್ರೆ ಪಂಚಕ ವಲಯ ಸರ್ಕಾರದ ಉನ್ನತ ಮಟ್ಟ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ವಲಯಗಳು ಎಂತ ವಲಯ ಪಂಚಕ ವಲಯ ಎಸ್ ಹಾಗಾದ್ರೆ ಈ ಒಂದು ವಲಯದಲ್ಲಿ ಯಾರ್ಯಾರು ಬರ್ತಾರೋ ಸರ್ಕಾರದ ಉನ್ನತ ಮಟ್ಟ ಅಧಿಕಾರಿಗಳು ಸರ್ಕಾರದ ಉನ್ನತ ಅಧಿಕಾರಿಗಳು ಯಾರ್ಯಾರು ಬರ್ಬೋದು ಫಾರ್ ಎಕ್ಸಾಂಪಲ್ ಐ ಎ ಎಸ್ ಐ ಪಿ ಎಸ್ ಐಎಫ್ ಎಸ್ ಎಸ್ ಹೌದಲ್ವಾ ಐ ಎ ಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಐ ಪಿ ಎಸ್ ಇಂಡಿಯನ್ ಪೊಲೀಸ್ ಸರ್ವಿಸ್ ನೀವು ಚೆನ್ನಾಗಿ ಓದಿದ್ರೆ ಐ ಎ ಎಸ್ ಐ ಪಿ ಎಸ್ ಆಗ್ತಾರೆ ಚೆನ್ನಾಗಿ ಓದಿದ್ರು ಐ ಎಸ್ ಐ ಪಿ ಎಸ್ ಆಗ್ತಾರೆ ಕೆಲವೊಬ್ರು ಹೌದಾ ಹೆಂಗೆ ಸರ್ ಚೆನ್ನಾಗಿ ಹೋದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಚೆನ್ನಾಗಿ ಓದಿಲ್ಲ ಅಂದ್ರೆ ಇಂಡಿಯನ್ ಅಡಿಗೆ ಮನೆ ಸರ್ವಿಸ್ ಇಂಡಿಯನ್ ಪಾತ್ರ ಮನೆ ಸರ್ವಿಸ್ ನೋಡ್ರಿ ಯಾವ್ದು ಬೇಕೋ ಯಾವ್ದು ಬೇಡ ಹೌದಲ್ವಾ ಎಸ್ ನೆಕ್ಸ್ಟ್ ವಿಶ್ವವಿದ್ಯಾಲಯಗಳು ವಿಶ್ವ ವಿದ್ಯಾಲಯಗಳು ಇದು ಕುಲಪತಿಗಳು ಹೌದಲ್ವಾ ವಿಶ್ವ ಸೊ ಹೀಗೆ ಬರ್ತಾ ಹೋಗ್ತಾರೆ ಸ್ನೇಹಿತರೆ ಹೀಗೆ ಬರ್ತಾ ಹೋಗ್ತಾರೆ ಯಾವ ವಲಯದಲ್ಲಿ ಪಂಚಕ ವಲಯದಲ್ಲಿ ಯಾವ ವಲಯದಲ್ಲಿ ಪಂಚಕ ವಲಯದಲ್ಲಿ ಹೌದಲ್ವಾ ಮತ್ತೆ ಆರ್ಥಿಕ ತಜ್ಞರು ಬರ್ತಾರೆ ಸ್ನೇಹಿತರೆ ಇಲ್ಲಿ ಕೆಲವೊಬ್ರು ಆರ್ಥಿಕ ತಜ್ಞರು ತಜ್ಞರು ಬರ್ತಾರೆ ಸ್ನೇಹಿತರೆ ಆರ್ಥಿಕ ತಜ್ಞರು ಇಲ್ಲಿ ಪಂಚಕ ವಲಯದಲ್ಲಿ ಎಷ್ಟು ವಲಯ ನೋಡಿದ್ರೆ ಹಾಗಾದ್ರೆ ಟೋಟಲ್ ಫೈವ್ ಒಂದು ಪ್ರೈಮರಿ ಸೆಕ್ಟರ್ ಇನ್ನೊಂದು ಸೆಕೆಂಡರಿ ಸೆಕ್ಟರ್ ಟೆರಿಶರಿ ಸೆಕ್ಟರ್ ವಾಟರ್ನರಿ ಸೆಕ್ಟರ್ ಕ್ವೈನರಿ ಸೆಕ್ಟರ್ ಇವು ನಿಮ್ಮ ವಲಯಗಳು ಸ್ನೇಹಿತರೆ ಎಸ್ ಮುಂದಕ್ಕೆ ಹಾಗಾದ್ರೆ ಎಸ್ ಹಾಗಾದ್ರೆ ನೆಕ್ಸ್ಟ್ ಸ್ನೇಹಿತರೆ ವಲಯಗಳು ಮುಗಿದು ಸೆಕ್ಟರ್ಸ್ ಆಫ್ ಎಕನೊಮಿ ಮುಗಿತು ಸೆಕ್ಟರ್ಸ್ ಆಫ್ ಎಕನೊಮಿ ಮುಗಿತು ಹಾಗಾದ್ರೆ ನೆಕ್ಸ್ಟ್ ಏನು ಆರ್ಥಿಕ ಬೆಳವಣಿಗೆ ಮತ್ತೆ ಆರ್ಥಿಕ ಅಭಿವೃದ್ಧಿಗೆ ಡಿಫ್ರೆನ್ಸ್ ಏನು ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ ಆರ್ಥಿಕ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿ ನೆಕ್ಸ್ಟ್ ಆರ್ಥಿಕ ಬೆಳವಣಿಗೆ ಆರ್ಥಿಕ ಬೆಳವಣಿಗೆ ಆರ್ಥಿಕ ಬೆಳವಣಿಗೆ ಎಸ್ ಎಕನಾಮಿ ಗ್ರೋತ್ ಅಂತ ಕರಿತೀವಿ ಸಾರಿ ಎಕನಾಮಿ ಡೆವಲಪ್ಮೆಂಟ್ ಅಂತ ಕರಿತೀವಿ ಎಕನಾಮಿ ಗ್ರೋತ್ ಅಂತ ಕರಿತೀವಿ ಗ್ರೋತ್ ಅಂದ್ರೆ ಬೆಳವಣಿಗೆ ಡೆವಲಪ್ಮೆಂಟ್ ಅಂದ್ರೆ ಅಭಿವೃದ್ಧಿ ಹೌದಲ್ವಾ ಆರ್ಥಿಕ ಅಭಿವೃದ್ಧಿ ಎಲ್ಲಿ ಕಾಣ್ತೀವಿ ಆರ್ಥಿಕ ಬೆಳವಣಿಗೆ ಎಲ್ಲಿ ಕಾಣ್ತೀವಿ ಹಾಗಾದ್ರೆ ಎರಡು ಒಂದೇನ ಬೇರೆ ತಿಳಿಯೋಣ ಬನ್ನಿ ಸ್ನೇಹಿತರೆ ಆರ್ಥಿಕ ಅಭಿವೃದ್ಧಿಯು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಮಾತ್ರ ಕಾಣ್ತೀವಿ ಸ್ನೇಹಿತರೆ ಅಭಿವೃದ್ಧಿ ಹೊಂದುತ್ತಿರುವ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಮಾತ್ರ ಕಾಣ್ತೀವಿ ಸ್ನೇಹಿತರೆ ಇಲ್ಲಿ ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಕಾಣ್ತೀವಿ ಸ್ನೇಹಿತರೆ ಡೆವಲಪ್ಡ್ ಕಂಟ್ರೀಸ್ ಇಲ್ಲಿ ಡೆವಲಪಿಂಗ್ ಕಂಟ್ರೀಸ್ ಇಲ್ಲಿ ಇಲ್ಲಿ ಎಸ್ ಇಲ್ಲಿ ರಾಷ್ಟ್ರೀಯ ಆದಾಯ ಯಾವ ಆದಾಯ ರಾಷ್ಟ್ರೀಯ ಆದಾಯ ನೆಕ್ಸ್ಟ್ ಚಾಪ್ಟರ್ ಅದೇ ಬರುತ್ತೆ ಸ್ನೇಹಿತರೆ ಅದನ್ನ ಹೇಳ್ಕೊಂತ ಹೋಗ್ತೇನೆ ಎಸ್ ರಾಷ್ಟ್ರೀಯ ಆದಾಯದ ಹೆಚ್ಚಳದೊಂದಿಗೆ ಹೆಚ್ಚಳದೊಂದಿಗೆ ರಚನಾತ್ಮಕ ಬದಲಾವಣೆ ರಚನಾತ್ಮಕ ಬದಲಾವಣೆ ನಿರೀಕ್ಷಿಸುತ್ತದೆ ಯಾವುದು ಆರ್ಥಿಕ ಅಭಿವೃದ್ಧಿ ನಿರೀಕ್ಷಿಸುತ್ತದೆ ಎಸ್ ಇಲ್ಲಿ ಹಂಗಿಲ್ಲ ಇಲ್ಲಿ 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 ಯಾವ ರೀತಪ್ಪ ಅಂದ್ರೆ ನೈಜ ರಾಷ್ಟ್ರೀಯ ಆದಾಯ ಮತ್ತು ಕಲಾದಾಯ ನೈಜ ರಾಷ್ಟ್ರೀಯ ಆದಾಯ ಮತ್ತು ತಲಾದಾಯವು ದೀರ್ಘಾವಧಿಯಲ್ಲಿ ಏನ್ ಮಾಡೋದು ದೀರ್ಘಾವಧಿಯಲ್ಲಿ ಬೆಳವಣಿಗೆ ನಿರೀಕ್ಷಿಸುತ್ತದೆ ಎಲ್ಲಿ ಆರ್ಥಿಕ ಬೆಳವಣಿಗೆಯಲ್ಲಿ ಅಂದ್ರೆ ಕೇವಲ ನಂಬರ್ಸ್ ಮಾತ್ರ ಏರಿಕೆ ಆಗುತ್ತೆ ಸ್ನೇಹಿತರೆ ಎಲ್ಲಿ ಬೆಳವಣಿಗೆಯಲ್ಲಿ ಎಲ್ಲಿ ಬೆಳವಣಿಗೆಯಲ್ಲಿ ಕೇವಲ ನಂಬರ್ಗಳು ಇನ್ಕ್ರೀಸ್ ಆಗ್ತಾವ ಆರ್ಥಿಕ ಅಭಿವೃದ್ಧಿಯಲ್ಲಿ ಮೆಂಬರ್ ಇನ್ಕ್ರೀಸ್ ಆಗ್ತಾರ ಇಲ್ಲಿ ನಂಬರ್ ಇಲ್ಲಿ ಮೆಂಬರ್ ಗೊತ್ತಾಯ್ತು ಎಸ್ ದೀರ್ಘಾವಧಿಯಲ್ಲಿ ಬೆಳವಣಿಗೆ ನಿರೀಕ್ಷಿಸುತ್ತದೆ ಇಲ್ಲಿ ಬರ ಸ್ನೇಹಿತರೆ ರಾಷ್ಟ್ರೀಯ ಆದಾಯ ಹೆಚ್ಚಳದೊಂದಿಗೆ ರಚನಾತ್ಮಕ ಬದಲಾವಣೆ ಅಂತ ಐತಿ ಯಾವುದು ರಚನಾತ್ಮಕ ಬದಲಾವಣೆ ಏನ್ ರಚನಾತ್ಮಕ ಬದಲಾವಣೆ ಅಂದ್ರೆ ಆಗದ್ರೆ ಎಸ್ ಬರೋನ್ ಬರ್ರಿ ರಚನಾತ್ಮಕ ಬದಲಾವಣೆ ಅಂದ್ರೆ ಏನಿಲ್ರಿ ಸ್ನೇಹಿತರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಪ್ರಾಥಮಿಕ ವಲಯ ಯಾವ ವಲಯ ಪ್ರಾಥಮಿಕ ವಲಯ ಎಷ್ಟೊತ್ತು ನೋಡಿದಿವಲಾ ಈ ಪ್ರಾಥಮಿಕ ವಲಯ ಕೊಡುಗೆಯನ್ನ ಕಡಿಮೆ ಮಾಡಿ ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಕೊಡುಗೆಯನ್ನ ಜಾಸ್ತಿ ಮಾಡೋದು ಏನ್ ಮಾಡೋದು ಪ್ರಾಥಮಿಕ ವಲಯ ಕೊಡುಗೆಯನ್ನ ಕಡಿಮೆ ಮಾಡಿ ದ್ವಿತೀಯ ಮತ್ತು ತೃತೀಯ ವಲಯ ಕೊಡುಗೆಯನ್ನ ಹೆಚ್ಚಳ ಮಾಡೋದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಸ್ನೇಹಿತರೆ ಪ್ರಾಥಮಿಕ ವಲಯ ಅಂದ್ರೆ ಕಚ್ಚಾ ಸರಕುಗಳು ಬರ್ತಾವ ಇಲ್ಲೋ ವಿದೇಶಿ ಮಾರುಕಟ್ಟೆಯಲ್ಲಿ ಎಲ್ಲಿ ವಿದೇಶಿ ಮಾರುಕಟ್ಟೆಯಲ್ಲಿ ಕಚ್ಚಾ ಸರಕು ಬೆಲೆ ಎಷ್ಟಿರುತ್ತಾ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದೀನಿ ಕಚ್ಚಾ ಸರಕು ಬೆಲೆ ಐದು ರೂಪಾಯಿ ಇರ್ತದ ಅನ್ಕೋರಿ ಎಸ್ ಕಚ್ಚಾ ಸರಕುಗಳ ಬೆಲೆ ಎಷ್ಟು ಐದು ರೂಪಾಯಿ ಇರ್ತದ ಸೊ ಸಿದ್ಧ ವಸ್ತುಗಳು ಅಥವಾ ಸಿದ್ಧ ಸರಕುಗಳು ಹೌದಲ್ವಾ ಎಷ್ಟು ಇರ್ತದ ಇಪ್ಪತ್ತು ರೂಪಾಯಿ ಇರ್ತದ ಅನ್ಕೋರಿ ಎಲ್ಲಿ ವಿದೇಶಿ ಮಾರುಕಟ್ಟೆ ಇಲ್ಲಿ ಎಲ್ಲಿ ವಿದೇಶಿ ಮಾರುಕಟ್ಟೆ ಎಲ್ಲ ಹೌದಾ ಹಾಗಾದ್ರೆ ನಾವು ಪ್ರಾಥಮಿಕ ವಲಯ ಕಚ್ಚಾ ಸರಕುಗಳನ್ನ ರಫ್ತು ಮಾಡೋದನ್ನ ಕಡಿಮೆ ಮಾಡಿ ಕಚ್ಚಾ ಸರಕುಗಳ ರಫ್ತುಗಳನ್ನ ಕಡಿಮೆ ಮಾಡಿ ಸಿದ್ಧ ವಸ್ತುಗಳನ್ನ ರಫ್ತು ಮಾಡಿದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೋ ಇಲ್ಲ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೋ ಇಲ್ಲ ಎಸ್ ಹೌದಲ್ವಾ ಸ್ನೇಹಿತರೆ ಅಭಿವೃದ್ಧಿ ಆಗುತ್ತೆ ಎಸ್ ಹಾಗಾದ್ರೆ ಏನು ಮಾಡ್ಬೇಕು ಪ್ರಾಥಮಿಕ ವಲಯದ ಅವಲಂಬನೆಯನ್ನ ಕಡಿಮೆ ಮಾಡ್ಬೇಕು ಏನ್ ಮಾಡ್ಬೇಕು ಪ್ರಾಥಮಿಕ ವಲಯ ಅವಲಂಬನ ಕಡಿಮೆ ಮಾಡಿ ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಅವಲಂಬನೆಯನ್ನ ಜಾಸ್ತಿ ಮಾಡ್ಬೇಕು ಸ್ನೇಹಿತ ಏನ್ ಮಾಡ್ಬೇಕು ಜಾಸ್ತಿ ಮಾಡಿದಾಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಏನ್ ಮಾಡುತ್ತೆ ದೇಶ ಅಭಿವೃದ್ಧಿ ಆಗುತ್ತೆ ಎಸ್ ಇಲ್ಲಿ ಬರೋನು ಆರ್ಥಿಕ ಬೆಳವಣಿಗೆ ಇಲ್ಲಿ ರಚನಾತ್ಮಕ ಬದಲಾವಣೆ ನಿರೀಕ್ಷೆ ಮಾಡಲ್ಲ ಇಲ್ಲಿ ಆರ್ಥಿಕ ಬೆಳವಣಿಗೆಯಲ್ಲಿ ರಚನಾತ್ಮಕ ಬದಲಾವಣೆ ನಿರೀಕ್ಷಿಸುವುದಿಲ್ಲ ನಿರೀಕ್ಷಿಸುವುದಿಲ್ಲ ಬದಲಿಗೆ ಬದಲಿಗೆ ಏನ್ ಮಾಡುತ್ತಾ ರಾಷ್ಟ್ರದ ರಾಷ್ಟ್ರದ ಆದಾಯ ನಿರೀಕ್ಷಿಸುತ್ತದೆ ಏನ್ ಮಾಡುತ್ತಾ ಆದಾಯ ಮಾತ್ರ ನಿರೀಕ್ಷೆ ಮಾಡತ್ತಾ ಎಲ್ಲಿ ಬೆಳವಣಿಗೆಯಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ ಸ್ನೇಹಿತರೆ ಸಿಂಗಾಪುರ ಐತಾ ಸಿಂಗಾಪುರ್ ನೋಡಿರೋ ಇಲ್ಲ ಎಸ್ ಸಿಂಗಾಪುರ ಈ ಸಿಂಗಾಪುರ ಏನ್ ಮಾಡತ್ತಾ ಯಾವುದೇ ವಸ್ತುಗಳನ್ನ ಉತ್ಪಾದಿಸಲ್ಲ ಹೌದಾ ಉತ್ಪಾದಿಸುವುದಿಲ್ಲ ಎಸ್ ಇದು ಏನ್ ಮಾಡತ್ತಾ ವಿದೇಶಿ ಮಾರುಕಟ್ಟೆಗೆ ಹೋಗತ್ತಾ ವಿದೇಶಿ ಮಾರುಕಟ್ಟೆ ಅನ್ಕೋರಿ ಎಸ್ ಚೀಪ್ ಅನ್ ಬೆಸ್ಟ್ ಇರೋ ಹುಡುಕುತ್ತಾ ಯಾವ ವಸ್ತುಗಳನ್ನ ವಿದೇಶಿ ಮಾರುಕಟ್ಟೆಯಲ್ಲಿ ಬೇರೊಂದು ದೇಶದ ವಸ್ತುಗಳ ಬಂದಿರ್ತಾವ್ ಹೌದೈಲ್ ಚೀಪ್ ಆಗಿರೋದ್ ನೋಡ್ಕೊಂಡು ಅಲ್ಲಿ ಅದೊಂದು ಪಿಕ್ ಮಾಡತ್ತ ಒಂದು ಪಿಕ್ ಮಾಡಿ ಇದೇ ವಸ್ತು ಅನ್ಕೋರಿ ಎಸ್ ಇದಕ್ಕ ಸ್ವಲ್ಪ ಸುಣ್ಣ ಬಣ್ಣ ಬೆಳಿತದ ಸ್ವಲ್ಪ ಸುಣ್ಣ ಬಣ್ಣ ಬೆಳೆದ್ರು ಸ್ವಲ್ಪ ಡಿಸೈನ್ ಮಾಡಿ ಬೇರೊಂದು ದೇಶಕ್ಕೆ ಬೇರೊಂದು ದೇಶಕ್ಕೆ ಏನ್ ಮಾಡುತ್ತ ರಫ್ತು ಮಾಡುತ್ತ ಎಸ್ ಒಂದು ದೇಶದಿಂದ ಆಮದು ಮಾಡಿಕೊಂಡು ಮತ್ತೊಂದು ದೇಶಕ್ಕೆ ರಫ್ತು ಮಾಡುತ್ತಾ ಇಲ್ವ ಸ್ನೇಹಿತರೆ ಇದನ್ನ ನಾವು ಏನಂತ ಕರಿತೀವಿ ಪುನರ್ರಫ್ತು ಅಂತ ಕರಿತೀವಿ ಪುನರ್ ರಫ್ತು ಹೌದಲ್ವಾ ಸೊ ಇಲ್ಲಿ ಏನಾದ್ರು ಉತ್ಪಾದನೆ ಮಾಡತ್ತ ಅಂದ್ರೆ ಪ್ರಾಥಮಿಕ ವಲಯ ಅವಲಂಬನೆ ಆಯ್ತಾ ಇಲ್ಲ ಏನ್ ಮಾಡತ್ತೆ ಯಾರೋ ಉತ್ಪಾದನೆ ಮಾಡೋದನ್ನ ತಗೊಂಡ್ಬಂದು ಅದಕ್ಕೆ ಏನ್ ಮಾಡ್ಯಾರ ಸ್ವಲ್ಪ ಸುಣ್ಣ ಬಣ್ಣ ಬಳದು ಏನ್ ಮಾಡಿದ್ರು ರಫ್ತು ಮಾಡಿತು ಅತಿ ಹೆಚ್ಚು ಲಾಭ ಪಡಿತು ಇಲ್ವೋ ಇಲ್ಲಿ ಆರ್ಥಿಕ ಬೆಳವಣಿಗೆ ಆಯ್ತು ಸ್ನೇಹಿತರೆ ಕೇವಲ ಆದಾಯ ಮಾತ್ರ ನಿರೀಕ್ಷೆ ಮಾಡ್ತಂದ್ರೆ ನಂಬರ್ಸ್ ಹೌದಲ್ವಾ ಇಲ್ಲಿ ಹಾಗಿಲ್ಲ ಇಲ್ಲಿ ರಚನಾತ್ಮಕ ಬದಲಾವಣೆ ನಿರೀಕ್ಷೆ ಮಾಡ್ಬೇಕಂದ್ರೆ ಇಲ್ಲಿ ಏನಾಗಿರ್ಬೇಕು ಮೊದಲು ತಂತ್ರಜ್ಞಾನ ಬೆಳವಣಿಗೆ ಆಗಿರ್ಬೇಕು ಅಥವಾ ತಂತ್ರಜ್ಞಾನ ಅಭಿವೃದ್ಧಿ ಆಗಿರ್ಬೇಕು ಇಲ್ಲಿ ಆರ್ಥಿಕ ಅಭಿವೃದ್ಧಿಯಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಆದ್ರೆ ಮಾತ್ರ ನಾವು ರಚನಾತ್ಮಕ ಬದಲಾವಣೆ ನಿರೀಕ್ಷಣೆ ಮಾಡ್ತೇವೆ ಇಲ್ಲಿ ಆಲ್ರೆಡಿ ತಂತ್ರಜ್ಞಾನ ಬೆಳವಣಿಗೆ ಆಗಿದೆ ಹೌದಲ್ವಾ ತಂತ್ರಜ್ಞಾನ ಅಭಿವೃದ್ಧಿ ಆಗ್ಯದ ಎಸ್ ಅದಕ್ಕಾಗಿ ಇವ್ರು ಏನ್ ಮಾಡ್ತಾರ ಕೇವಲ ಆದಾಯ ಮಾತ್ರ ನಿರೀಕ್ಷೆ ಮಾಡ್ತಾರ ಹಾಗಾದ್ರೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಡಿಫ್ರೆನ್ಸ್ ಏನಂತ ಆರ್ಥಿಕ ಅಭಿವೃದ್ಧಿ ಆದ್ರೆ ಚಲೋನ ಆರ್ಥಿಕ ಬೆಳವಣಿಗೆ ಆದ್ರೆ ಚಲೋನ ಒಂದು ದೇಶಕ್ಕ ಒಂದು ದೇಶಕ್ಕ ಆರ್ಥಿಕ ಅಭಿವೃದ್ಧಿ ಆದ್ರೆ ಚಲೋನ ಆರ್ಥಿಕ ಬೆಳವಣಿಗೆ ಆದ್ರೆ ಚಲೋನ ಎಸ್ ಸ್ನೇಹಿತರೆ ಆರ್ಥಿಕ ಅಭಿವೃದ್ಧಿನೇ ಆಗ್ಬೇಕು ಸ್ನೇಹಿತರೆ ಯಾಕಪ್ಪ ಅಂದ್ರೆ ಆರ್ಥಿಕ ಅಭಿವೃದ್ಧಿ ಆದ್ರೆ ಜನರ ಕಲ್ಯಾಣ ಆಗತ್ತ ಇಲ್ಲಿ ಆರ್ಥಿಕ ಅಭಿವೃದ್ಧಿದಲ್ಲಿ ದೇಶ ಆರ್ಥಿಕ ಅಭಿವೃದ್ಧಿ ಆದ್ರೆ ಆ ದೇಶದ ಸಾಮಾನ್ಯ ಜನರ ಕಲ್ಯಾಣ ಆಗತ್ತ ಅಂದ್ರೆ ನೀವು ನಾವು ಸಾಮಾನ್ಯ ಜನರು ಅಭಿವೃದ್ಧಿ ಆಗ್ತೀವಿ ಇಲ್ಲಿ ಆರ್ಥಿಕ ಅಭಿವೃದ್ಧಿ ಆದ್ರೆ ಆದ್ರೆ ಬೆಳವಣಿಗೆ ಆದ್ರೆ ಏನಾಗತ್ತಾ ಸಾರಿ ಬೆಳವಣಿಗೆ ಆದ್ರೆ ಏನಾಗತ್ತಾ ಇವ್ರು ನಿಮ್ಮ ಅಂಬಾನಿ ಅದಾನಿ ಹೌದಾ ಇಲ್ಲೋ ನೀರವ್ ಮೋದಿ ಆ ಮೋದಿ ಎಸ್ ನೀರವ್ ಮೋದಿ ಇವರೆಲ್ಲ ಏನ್ ಮಾಡ್ತಾರ ಅಂದ್ರೆ ಬಂಡವಾಳ ಶಾಹಿಗಳು ಅಂದ್ರೆ ಬಂಡವಾಳ ಶಾಹಿಗಳೇನಾಗ್ತಾವು ಅವ್ರ ಅಭಿವೃದ್ಧಿ ಆಗ್ತಾರ ಎಲ್ಲಿ ಬೆಳವಣಿಗೆಯಲ್ಲಿ ಬೆಳವಣಿಗೆಯಲ್ಲಿ ಸೊ ಆರ್ಥಿಕ ಅಭಿವೃದ್ಧಿನೇ ಆಗ್ಬೇಕು ಸೊ ಬಂಡವಾಳ ಶಾಹಿಗಳ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಆಗಲ್ರೆ ಸೇತಾರೆ ಆ ದೇಶ ಜನರ ಸಾಮಾನ್ಯ ಕಲ್ಯಾಣ ಆದ್ರೆ ಮಾತ್ರ ನಿಜವಾದ ಅಭಿವೃದ್ಧಿ ಹೌದಾ ಇಲ್ಲೋ ಸೊ ಬಾ ಏನೋ ಬಂಡವಾಳ ಶಾಹಿಗಳು ಬಹಳ ಸಿಗಲ್ಲ ಬಟ್ ಜನ ಸಾಮಾನ್ಯರು ಜಾಸ್ತಿ ಸಿಗ್ತಾರ ದೇಶದಲ್ಲಿ ಇವ್ರ ಅಭಿವೃದ್ಧಿ ಆಗ್ಬೇಕು ಇವ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ರಚನಾತ್ಮಕ ಬದಲಾವಣೆ ಆಗ್ಬೇಕು ರಚನಾತ್ಮಕ ಬದಲಾವಣೆ ಆಗ್ಬೇಕು ಸ್ನೇಹಿತರೆ ಇದು ಆರ್ಥಿಕ ಬೆಳವಣಿಗೆ ಆರ್ಥಿಕ ಅಭಿವೃದ್ಧಿ ಬೆಳವಣಿಗೆ ಅಂದ್ರೆ ಸಿಂಪಲ್ ಕೇವಲ ನಂಬರ್ ಇನ್ಕ್ರೀಸ್ ಆಗೋದು ಕೇವಲ ನಂಬರ್ ಇನ್ಕ್ರೀಸ್ ಆಗೋದು ಇಲ್ಲಿ ಮೆಂಬರ್ ಇನ್ಕ್ರೀಸ್ ಆಗೋದು ಮೆಂಬರ್ ಇನ್ಕ್ರೀಸ್ ಆಗ ಮೆಂಬರ್ ಅಂದ್ರೆ ಏನು ಅವ್ರ ಅಭಿವೃದ್ಧಿ ಆಗೋದು ನ ಅಭಿವೃದ್ಧಿ ಆಗೋದು ಜನರ ಸಾಮಾನ್ಯ ಕಲ್ಯಾಣವೇ ನಿಜವಾದ ಕಲ್ಯಾಣ ಅಂತ ಹೇಳ್ತಾರೆ ಹೌದ ಇಲ್ಲೋ ಅದೇ ಇದು ಅದು ಆರ್ಥಿಕ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿ ಸ್ನೇಹಿತರೆ ಎಸ್ ತಿಳಿತರೆ ಸ್ನೇಹಿತರೆ ತಿಳಿತು ತಿಳಿತು ಎಸ್ ಮುಂದಕ್ಕೆ ಹೋಗೋಣ ನೆಕ್ಸ್ಟ್ ಟಾಪಿಕ್ ಸ್ನೇಹಿತರೆ ನೆಕ್ಸ್ಟ್ ಟಾಪಿಕ್ ಯಾವ್ದಪ್ಪ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಅರ್ಥಶಾಸ್ತ್ರದಲ್ಲಿ ನೊಬೆಲ್ 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 ಯಾರ ಸ್ಮರಣಾರ್ಥವಾಗಿ ಮಾಡಿದ್ರು ಅಲ್ಫ್ರೆಡ್ ನೊಬೆಲ್ ಹೌದಲ್ವಾ ಇವ್ರು ಡೈನಮೆಟ್ ಮತ್ತೆ ಜೆರಿಟಿನ್ ಕಡ್ಡಿಯನ್ನು ಕಂಡಿಡಿದ್ರು ಅವ್ರು ಕಂಡ ಹಿಡಿದಿದ್ದು ಒಳಿತಿಗಾಗಿ ಹೌದಲ್ವಾ ಅದನ್ನ ಬೇರೆ ಬೇರೆ ರೀತಿ ಯೂಸ್ ಮಾಡ್ಕೊಂಡ್ರು ಹೌದಾ ಸೊ ಇವ್ರ ಮನನೊಂದ್ ಏನ್ ಮಾಡಿದ್ರು ಅವರ ಟೋಟಲ್ ಆಸ್ತಿನ ಯಾರು ಜನರ ಒಳಿತಿಗಾಗಿ ಸಂಶೋಧನೆ ಅಭಿವೃದ್ಧಿ ಮಾಡ್ತಾರೋ ಅಂತವ್ರಿಗೇನ್ ಮಾಡ್ರಿ ನನ್ನ ಹೆಸರು ಮೇಲೆ ಪ್ರಶಸ್ತಿ ನೀಡ್ರಿ ಅಂತೇಳಿ ಕೊಟ್ಟು ಅದು ಅದೆಲ್ಲ ಜಿ ಎಸ್ ಸೊ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ನಮ್ಮ ಅರ್ಥಶಾಸ್ತ್ರಕ್ಕೆ ಮಾತ್ರ ಮಾತಾಡೋಣ ಹೌದಾ ಎಸ್ ಹಾಗಾದ್ರೆ ಅರ್ಥಶಾಸ್ತ್ರಕ್ಕೆ ಮೊದಲು ಆಲ್ಫ್ರೆಡ್ ನೊಬೆಲ್ ರವರು ತಮ್ಮ ವಿಲ್ನಲ್ಲಿ ಬರ್ದಿದ್ದಿಲ್ಲ ಏನು ಅರ್ಥಶಾಸ್ತ್ರ ಕೊಡ್ರ ಅಂತ ಮೊದ್ಲು ಐದು ಸಬ್ಜೆಕ್ಟ್ ಕೊಡ್ತಿದ್ರು ಈಗ ಎಕ್ಸ್ಟ್ರಾ ಆ್ಯಡ್ ಮಾಡ್ಯಾರ ಇಲ್ಲ ಇಲ್ಲು ಮೊದ್ಲು ಐದು ಕೊಡ್ತಿದ್ರು ಈಗ ಎಕ್ಸ್ಟ್ರಾ ಅರ್ಥಶಾಸ್ತ್ರಕ್ಕೆ ಹೆಂಗ್ ಆ್ಯಡ್ ಆದ್ರು ಎಸ್ ಸೊ ಸ್ವಿಡನ್ ಸ್ವಿಡನ್ನಲ್ಲಿ ಸ್ವಿಡಿಶ್ ಬ್ಯಾಂಕ್ ಅಂತ ಬರ್ತದ ಸ್ವಿಡಿಶ್ ಇಂಟರ್ ನ್ಯಾಷನಲ್ ನ್ಯಾಷನಲ್ ಬ್ಯಾಂಕ್ ಸ್ವಿಡಿಷ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಎಸ್ ಈ ಸ್ವಿಡಿಶ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಏನ್ ಮಾಡತ್ತಪ್ಪ ಅಂದ್ರೆ ತನ್ನ ಮುನ್ನೂರನೇ ವರ್ಷದ ಎಷ್ಟು ತ್ರೀ ಹಂಡ್ರೆಡ್ ಇಯರ್ಸ್ ಮುನ್ನೂರನೇ ವರ್ಷದ ಆಚರಣೆ ಆಚರಣೆ ಮಾಡ್ಕೊಂತತಿ ಈ ಆಚರಣೆ ಸ್ಮರಣಾರ್ಥ ಸ್ಮರಣಾರ್ಥ ಏನ್ ಮಾಡ್ತಾರ ಅರ್ಥಶಾಸ್ತ್ರಕ್ಕೆ ನೊಬೆಲ್ ಪ್ರೈ ಪ್ರೈಸ್ ನೀಡ್ತಾ ಹೋಗ್ತಾರೆ ಸ್ನೇಹಿತರೆ ಎಷ್ಟರಲ್ಲಿ ನೈನ್ಟೀನ್ ಸಿಕ್ಸ್ಟಿ ಏಟ್ ಸಿಕ್ಸ್ಟಿಟಿ ಏಟ್ ಅಲ್ಲಿ ಘೋಷಣೆ ಮಾಡ್ತಾರ ಸಿಕ್ಸ್ಟಿ ಏಟ್ ಅಲ್ಲಿ ಘೋಷಣೆ ಮಾಡ್ತಾರ ಸಿಕ್ಸ್ಟಿ ನೈನ್ ಇಂದ ಏನ್ ಮಾಡ್ತಾರ ಸ್ನೇಹಿತರೆ ನೀಡ್ತಾ ಹೋಗ್ತಾರ ಹಾಗಾದ್ರೆ ಫಸ್ಟ್ ಕ್ವಶನ್ ನಿಮ್ಗ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲು ಮೊದಲು ಯಾರು ಅಂತ ಅರ್ಥಶಾಸ್ತ್ರದಲ್ಲಿ ಫಸ್ಟ್ ನೊಬೆಲ್ ಪ್ರೈಸ್ ಪಡೆದ ಅರ್ಥಶಾಸ್ತ್ರಜ್ಞರು ಯಾರು ಫಸ್ಟ್ ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಯಾರಾಗಾದ್ರೆ ಜಾನ್ ಟೀನ್ ಬರ್ಜಿನ್ ಜಾನ್ ಟೀನ್ ಬರ್ಜಿನ್ ನೋಡ್ರಿ ಸ್ನೇಹಿತರೆ ವಿದೇಶಿಗರು ಸ್ವಲ್ಪ ಹೆಸರು ಡಿಫ್ರೆಂಟ್ ಡಿಫ್ರೆಂಟ್ ಇರ್ತಾವ್ ಸೊ ಕಷ್ಟ ಆದ್ರೂ ನಷ್ಟ ಆದ್ರೂನು ಚೆನ್ನಾಗಿ ಕೇಳಿ ತಿಳ್ಕೊರಿ ಯಾಕಪ್ಪ ಕಷ್ಟ ಆದ್ರೆ ಏನ್ ಮಾಡಕ್ ಆಗಲ್ಲ ಯಾಕಂದ್ರೆ ಅವ್ರ ಹೆಸರು ಹೆಂಗಿರ್ತಾವ್ ಹೌದಾ ರ್ಯಾಗ್ನರ್ ಹೇಳಿ ಬರ್ತಾರೆ ರ್ಯಾಗ್ನರ್ ಹೌದಾ ಇವ್ರು ಏನ್ ಮಾಡ್ತಾರ ಯಾವ ಒಂದು ಸಬ್ಜೆಕ್ಟ್ ಕೊಡ್ತಾರ ಅಂದ್ರೆ ಅನಾಲಿಸ್ ಆಫ್ ಎಕನಾಮಿಕ್ ಪ್ರೋಸೆಸ್ ಎಕನಾಮಿಕ್ ಪ್ರೋಸೆಸ್ ಈ ಒಂದು ವಿಷಯಕ್ಕಾಗಿ ಅರ್ಥಶಾಸ್ತ್ರದಲ್ಲಿ ಮೊದಲ್ ನೋಬೆಲ್ ಪಡೆದವ್ರು ಯಾರಪ್ಪ ಅಂದ್ರೆ ಜಾನ್ ಟೀನ್ ಬರ್ಜನ್ ರಾಗ್ನರ್ ಪ್ರಿಶ್ ಅಂತೇಳಿ ರ್ಯಾಗ್ನರ್ ಪ್ರಿಶ್ ಹಾಗಾದ್ರೆ ನೆಕ್ಸ್ಟ್ ಮೊದಲ ಭಾರತೀಯ ಎಷ್ಟರಲ್ಲಿ ನೈನ್ಟೀನ್ ಸಿಕ್ಸ್ಟಿ ನೈನ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಎಸ್ ನೆಕ್ಸ್ಟ್ ಮೊದಲ ಭಾರತೀಯ ಯಾರಪ್ಪ ಅಂದ್ರೆ ನೈನ್ಟೀನ್ ನೈನ್ಟಿ ಏಟ್ ಅಲ್ಲಿ ಯಾರು ಅಮರ್ತ ಸೇನ್ ಅಮರ್ಥ ಸೇನ್ ಇವ್ರೇನ್ ಮಾಡ್ತಾರ ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಪಡೆದ ಮೊದಲ ಭಾರತೀಯ ಅಂತ ಹೇಳಿ ಅನ್ಸ್ಕೊಂತಾರೆ ಸ್ನೇಹಿತರೆ ಯಾರು ಅಮರ್ಥ ಸೇನ್ ರವರು ಇವರು ಯಾವ ವಿಷಯಕ್ಕೆ ಕೊಟ್ಟರು ವೆಲ್ಫೇರ್ ಆಫ್ ಎಕನಾಮಿಕ್ಸ್ ಯಾವ್ದು ವೆಲ್ಫೇರ್ ವೆಲ್ಫೇರ್ ಆಫ್ ಎಕನಾಮಿಕ್ಸ್ ಅಂದ್ರ ಕನ್ನಡದಲ್ಲಿ ಕಲ್ಯಾಣ ಅರ್ಥಶಾಸ್ತ್ರ ಯಾವ ಶಾಸ್ತ್ರ ಕಲ್ಯಾಣ ಅರ್ಥಶಾಸ್ತ್ರ ಸ್ನೇಹಿತರೆ ಸ್ವಲ್ಪ ಇಂಪಾರ್ಟೆಂಟ್ ಆಗತ್ತೆ ಆಲ್ರೆಡಿ ಕ್ವಶನ್ ಕೇಳಿದಾನೆ ಭಾರ ಅರ್ಥಶಾಸ್ತ್ರದಲ್ಲಿ ಮೊದಲ್ ನೊಬೆಲ್ ಪಡೆದ ಭಾರತ ಯಾರಪ್ಪ ಅಂದ್ರೆ ಅಮರ್ತ್ಯ ಸೇನ್ ಅಮರ್ತ್ಯ ಸೇನ್ ಹಾಗಾದ್ರೆ ಇವ್ರದೊಂದು ಕೃತಿಗಳು ಸ್ನೇಹಿತರು ಇವನು ಇಂಪಾರ್ಟೆಂಟು ಎಕ್ಸಾಮ್ ಅಲ್ಲಿ ಆಲ್ರೆಡಿ ಕ್ವಶನ್ ಕೇಳಿದಾನೆ ಎಕ್ಸಾಮ್ ಅಲ್ಲಿ ಆಲ್ರೆಡಿ ಕ್ವಶನ್ ಕೇಳಿದ್ರೆ ಯಾವ್ಯಾವ ಕೃತಿಗಳು ಅಂದ್ರೆ ಪಾವರ್ಟಿ ಅಂಡ್ ಫೆಮಿನೀಸ್ ಪಾವರ್ಟಿ ಅಂಡ್ ಫೆಮಿನೀಸ್ ಹೌದಾ ಹೋಮ್ ಇನ್ ದ ವರ್ಲ್ಡ್ ಹೋಮ್ ಇನ್ ದಿ ವರ್ಲ್ಡ್ ಎಸ್ ನೆಕ್ಸ್ಟ್ ಸ್ನೇಹಿತರೆ ಇನ್ನೊಂದು ಕೃತಿ ಯಾವ್ದಪ್ಪ ಅಂದ್ರೆ ದ ಮೆಂಟೇಟಿವ್ ಆರ್ಗ್ಯುಮೆಂಟೇಟಿವ್ ಇಂಡಿಯಾ ಸ್ನೇಹಿತರೆ ಇದನ್ನು ಕ್ವಶನ್ ಕೇಳಿದಾನೆ ಇದನ್ನು ಕ್ವಶನ್ ಕೇಳಿದಾನೆ ಎಸ್ ಪಾವರ್ಟಿ ಅಂಡ್ ಫೆಮಿನಿಸ್ ಇದು ಯಾರ ಕೃತಿ ಪಾವರ್ಟಿ ಅಂಡ್ ಫೆಮಿನಿಸ್ ಇದು ಯಾರ ಕೃತಿ ಎಸ್ ಹೋಮ್ ಇನ್ ದ ವರ್ಲ್ಡ್ ದ ಆರ್ಗ್ಯುಮೆಂಟೇಟಿವ್ ಇಂಡಿಯಾ ಬೇಕಿರೋ ಕ್ವಶನ್ ಪೇಪರ್ ತಗೋ ಚೆಕ್ ಮಾಡ್ಕೋರಿ ಎಸ್ ಇವರ ಕೃತಿಗಳು ಇವರಿಗೆ ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಏನ್ ಮಾಡ್ತಾರೆ ಭಾರತ ರತ್ನ ಕೊಡ್ತಾರೆ ಭಾರತ ರತ್ನ ಯಾರಿಗೆ ಅಮರ್ತ ಸೇನ್ ರವರಿಗೆ ನೈನ್ಟೀನ್ ನೈನ್ಟಿ ಏಟ್ ಅಲ್ಲಿ ಅರ್ಥಶಾಸ್ತ್ರ ನೊಬೆಲ್ ಸಿಕ್ಕಿದ್ದಕ್ಕಾಗಿ ಗುರುತು ಭಾರತದಲ್ಲಿ ಗುರುತಿ ಮಾಡಿ ಇವ್ರಿಗೆ ಏನ್ ಕೊಡ್ತಾರು ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಭಾರತ ರತ್ನ ಕೊಡ್ತಾರೆ ಇವ್ರ ಸೇವೆಯನ್ನು ಗುರುತಿಸಿ ಹೌದಾ ಇವ್ರು ಮತ್ತೆ ಎಚ್ ಡಿ ಅಂತ ಒಂದು ಬರ್ತಾ ಸ್ನೇಹಿತರೆ ಹ್ಯೂಮನ್ ಡೆವಲಪ್ ಇಂಡೆಕ್ಸ್ ಅಂತೇಳಿ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂತೇಳಿ ಈ ಸೂಚ್ಯಾಂಕವನ್ನು ಪಾಕಿಸ್ತಾನದ ಮೆಹಬೂಬ್ ಉಲ್ ಹಕ್ ಇವ್ರ ಜೊತೆಗೆ ಏನ್ ಮಾಡ್ತಾರ ಅಭಿವೃದ್ಧಿ ಪಡಿಸ್ತಾರ ಯಾರು ಪಾಕಿಸ್ತಾನದ ಮೆಹಬೂಬ್ ಉಲ್ ಹಕ್ ಇವ್ರ ಜೊತೆಗೆ ಸೇರಿ ಏನ್ ಮಾಡ್ತಾರೆ ಅಮರ್ಥ ಸೇನ್ರವರು ಇದನ್ನ ಅಭಿವೃದ್ಧಿ ಪಡಿಸ್ತಾರ ಸ್ನೇಹಿತರೆ ಎಸ್ ಹೇಳಿತು ಭಾರತ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತ ಯಾರಾಗಾದ್ರೆ ಅಮರ್ತ್ಯ ಸೇನ್ ಹೌದಾ ಹಾಗಾದ್ರೆ ಸ್ನೇಹಿತರೆ ಟೂ ತೌಸಂಡ್ ನೈನ್ ಅಲ್ಲಿ ಎಷ್ಟರಲ್ಲಿ ಟೂ ತೌಸಂಡ್ ನೈನ್ ಅಲ್ಲಿ ಯಾರಪ್ಪ ಅಂದ್ರೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪಡೆದ ಮೊದಲ ಮಹಿಳೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರಪ್ಪ ಅಂದ್ರೆ ಎಲಿನೋರ್ ಅಸ್ತ್ರೋಮ್ ಎಲಿನೋರ್ ಅಸ್ತ್ರೋಮ್ ಹೆಸರೇ ಹಂಗದವ ಏನ್ ಮಾಡಕ್ಕಾಗಲ್ಲ ಎಲಿನೋರ್ ಅಸ್ತ್ರೋಮ್ ಅಂತೇಳಿ ಇವ್ರ ಏನ್ ಮಾಡ್ತಾರ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಹೆಣಮಗಳು ಯಾರು ಎಲಿನೋರ್ ಅಸ್ತ್ರಮ್ ಅಂತೇಳಿ ಇವರು ಎಕನಾಮಿಕ್ ಗವರ್ನೆನ್ಸ್ ಯಾವ ವಿಷಯಪ್ಪ ಅಂದ್ರೆ ಎಕನಾಮಿಕ್ ಗವರ್ನೆನ್ಸ್ ಅಂತೇಳಿ ಈ ವಿಷಯಕ್ಕೆ ಮಾಡ್ತಾರ ಅರ್ಥಶಾಸ್ತ್ರದಲ್ಲಿ ನಬಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಮೊದಲ ಮಹಿಳೆ ಎಸ್ ನೆಕ್ಸ್ಟ್ ಟೂ ತೌಸಂಡ್ ನೈನ್ಟೀನ್ ಟೂ ನೈನ್ಟೀನ್ ಏನಪ್ಪಾ ಸ್ಪೆಷಾಲಿಟಿ ಅಂದ್ರೆ ನಮ್ಮ ಭಾರತೀಯ ಮೂಲದ ಯಾರು ಅಭಿಜಿತ್ ಬ್ಯಾನರ್ಜಿ ಯಾರು ಅಭಿಜಿತ್ ಬ್ಯಾನರ್ಜಿ ಎಸ್ತರ್ ಡೂಪ್ಲೆ ಎಸ್ತರ್ ಡೂಪ್ಲೆ ಮೈಕಲ್ ಕ್ರೆಮರ್ ಮೈಕಲ್ ಕ್ರೆಮರ್ ಉಗಾಡ್ ಹೆಸರದವು ಏನ್ ಮಾಡಕ್ ಆಗಲ್ಲ ಹೌದಾ ನೆನ್ ಬಿಡ್ಲೇಬೇಕು ಇವ್ ನಮ್ಮ ಭಾರತೀಯ ಎಲ್ಲ ಅಭಿಜಿತ್ ಬ್ಯಾನರ್ಜಿ ಈಜಿಯಾಗಿ ನೆನ್ ಬಿಡುತ್ತಿರಿ ಇವ್ ಎಸ್ ಆರ್ ಡೂಪ್ಲೆ ಅಂತ ಮೈಕಲ್ ಕ್ರೆಮರ್ ಅಂತ ಇವು ಕಡಿಮೆ ಇನ್ನು ನೆಕ್ಸ್ಟ್ ಬರ್ತಾವ್ರಿ ತಿಳಿಗಟ್ಟೋಗುತ್ತೆ ನಿಮಗೆ ಹೌದಾ ಸೊ ಇವ್ರದ್ದು ಏನಪ್ಪಾ ಏನೋ ವಿಷಯಪ್ಪ ಅಂದ್ರೆ ಜಾಗತಿಕ ಬಡತನ ಜಾಗತಿಕ ಬಡತನ ನಿವಾರಣೆ ಜಾಗತಿಕ ಬಡತನ ನಿವಾರಣೆ ಮಾಡೋದಕ್ಕಾಗಿ ಈ ಒಂದು ವಿಷಯಕ್ಕೆ ಏನ್ ಮಾಡ್ತಾರ ಇವರಿಗೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಕೊಡ್ತಾರೆ ಎಷ್ಟರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಸ್ತರ್ ಡೂಪ್ಲೆ ಇವ್ರಿಬ್ರು ಗಂಡ ಎಂತಿ ಹೌದಾ ಇವ್ರು ಏನ್ ಮಾಡ್ಯಾರಪ್ಪ ನಾರ್ಮಲಿ ಯು ಎಸ್ ಎ ಹೋದಾಗ ಕಂಬೈಂಡ್ ಸ್ಟಡೀಸ್ ಮಾಡೋರು ಅಲ್ಲೇ ಕಂಬೈಂಡ್ ಆಗ್ಯಾರ ಹೌದಾ ಎಸ್ ಅಭಿಜಿತ್ ಬ್ಯಾನರ್ಜಿ ಮತ್ತೆ ಎಸ್ತರ್ ಡೂಪ್ಲಿ ಈ ಅಭಿಜಿತ್ ಬ್ಯಾನರ್ಜಿ ಅವರದು ಒಂದು ಪುಸ್ತಕ ಐತೆ ಸ್ನೇಹಿತರೆ ಪೂರ್ ಎಕನಾಮಿಕ್ಸ್ ಅಂತ ಪೂರ್ ಎಕನಾಮಿಕ್ಸ್ ಇದರಲ್ಲಿ ಒಬ್ಬ ವ್ಯಕ್ತಿಗೆ ಬಡತನ ಯಾವ ರೀತಿ ಬರುತ್ತೆ ಅಂತ ಹೇಳಿ ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ತಾ ಹೋಗ್ಯಾರ ಸ್ನೇಹಿತರ ಅಂದ್ರೆ ಒಬ್ಬ ಹೊಟ್ಟೆಗೆ ಇಟ್ಟಿಲ್ದವನು ಟಿವಿ ಯಾಕೆ ಕೊಂಡ್ಕೊಂಡ ಇದರಲ್ಲಿ ಕ್ವಶನ್ಸ್ ಹೆಂಗಿರಪ್ಪ ಅಂದ್ರೆ ಒಬ್ಬ ಮೊರಕ್ಕೊ ದೇಶದ ವ್ಯಕ್ತಿ ಅವನಿಗೆ ಮೂಲಭೂತ ಅವಶ್ಯಕತೆಗಳೇ ಈಡೇರಿಸ್ಕೊಳಕ್ ಆಗಲ್ಲ ಆದ್ರೂ ಅವನು ಟಿ ವಿ ಕೊಂಡ ಈಗ ನಮ್ ಕಡೆ ಗ್ರಾಮೀಣ ಕಡೆಯಲ್ಲಿ ಒಂದು ಗಾದೆ ಗಾದೆದ ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲಿಗೋಗ್ಬೇಕಂತ ಹಾ ಅದೇ ತರನೇ ಇನ್ನು ಮೂಲಭೂತ ಅವಶ್ಯಕತೆಗಳೇ ಪೂರೈಕೆ ಮಾಡದೆ ಇರೋ ಸಮಯದಲ್ಲಿ ಇವ್ನ್ ಯಾಕೆಕ್ ಟಿವಿ ತಗೊಂಡ ಮತ್ತೆ ಹೆಚ್ಚು ಹೆಚ್ಚು ಮಕ್ಕಳನ್ನು ಏನ್ ಮಾಡೋದ್ರಿಂದ ಹುಟ್ಸೋದ್ರಿಂದ ನಮಗ ಬಡತನ ಆಗುತ್ತೆ ಇವ್ರ ಕ್ವಶನ್ಗಳು ಆ ರೀತಿ ಅದಾವೆ ಈ ಪೂರ್ ಎಕನಾಮಿಕ್ಸ್ ಅಲ್ಲಿ ಈ ರೀತಿ ಬಂದದ ಹೌದಾ ಸೊ ಇವ್ರ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ ಸ್ನೇಹಿತರೆ ಯಾವ ರೀತಿ ಬಡತನ ಆಗುತ್ತೆ ಹೇಳಿ ಪೂರ್ ಎಕನಾಮಿಕ್ಸ್ ಈ ಬುಕ್ಸ್ ಇದ್ರೆ ಓದ್ರಿ ಎಸ್ ಇದು ಟೂ ತೌಸಂಡ್ ನೈನ್ಟೀನ್ ಅಭಿಜಿತ್ ಬ್ಯಾನರ್ಜಿ ಎಸ್ತರ್ ಡೂಪ್ಲೆ ಮೈಕಲ್ ಕ್ರೆಮರ್ ಯಾವ ವಿಷಯ ಜಾಗತಿಕ ಬಡತನ ನಿವಾರಣೆ ಜಾಗತಿಕ ಬಡತನ ನಿವಾರಣೆ ಎಸ್ ನೆಕ್ಸ್ಟ್ ಸ್ನೇಹಿತರೆ 2022 ಕ್ಯಾಂಪರ್ ದೊಡ ಎಸ್ ಹಾಗಾದ್ರೆ 2022 ಅಲ್ಲಿ ಯಾರು ಯಾರಿ ಬಂತು ಯಾರು ಬಂತ ಹಾಗಾದ್ರೆ ಎಸ್ ಗ್ಲಾಸ್ ಡೈಮಂಡ್ ಗ್ಲಾಸ್ ಡೈಮಂಡ್ ವೆನ್ ವರ್ಣಕ

ಫಿನಾನ್ಷಿಯಲ್ ಕ್ರೈಸಿಸ್ ಈ ಒಂದು ವಿಷಯಕ್ಕೆ ಇವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಕೊಟ್ಟಾರೆ ಸ್ನೇಹಿತರೆ ಇಷ್ಟು ಅರ್ಥಶಾಸ್ತ್ರದಲ್ಲಿ ನೋಬೆಲ್ಲು ಫ್ಯೂಚರ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಕೊಟ್ರೆ ಮುಂದೆ ಹೀಗೆ ಆಡ್ ಆಗ್ತಾ ಹೋಗ್ತೇವೆ ಸ್ನೇಹಿತರೆ ಮುಂದಿನ ಎಕನಾಮಿಕ್ ಅಪ್ಡೇಟ್ ಅಲ್ಲಿ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಅಪ್ಡೇಟ್ ಆಗ್ತಾ ಹೋಗ್ತೇವೆ ಸ್ನೇಹಿತರೆ ಎಕನಾಮಿ ಅನ್ನೋದೇ ಅಪ್ಡೇಟ್ ಆಗೋದು ಹೌದಾ ಇಲ್ವಾ ಇಷ್ಟು ಬೇಸಿಕ್ ಚಾಪ್ಟರ್ ಸ್ನೇಹಿತರೆ ಇದು ಬಹಳ ಬೇಸಿಕ್ ಇರ್ತದ ಇದರಲ್ಲಿ ಅಷ್ಟೇನು ಕ್ವಶನ್ಸ್ ಬರೋಲ್ಲ ಬಟ್ ನೆಕ್ಸ್ಟ್ ಏನದ ನೋಡ್ರಿ ರಾಷ್ಟ್ರೀಯ ಆದಾಯದಿಂದ ನಿಮ್ಮ ಫುಲ್ ಎಕನಾಮಿನ ಫುಲ್ ಪ್ಯಾಕೇಜ್ ಅಲ್ಲಿ ಕೊಡ್ತೀವಿ ಎಸ್ ಸೊ ನಾವು ಮೊದಲೇ ಹೇಳಿದ್ವಿ ಫುಲ್ ಸಿಲೆಬಸ್ ಬಿಟ್ಕೊಡ್ತೀವಿ ಅಂತ ಫುಲ್ ಸಿಲೆಬಸ್ ಬಿಟ್ಟೆ ಕೊಡ್ತೀವಿ ಸ್ನೇಹಿತರೆ ಯಾವುದು ಉಳಿಸಲ್ಲ ನೋಡ್ರಿ ಎಕನಾಮಿ ಅಂದ್ರೆ ಹೆಂಗಿರ್ತಾವಂತ ಚಾಪ್ಟರ್ಸು ಇನ್ನು ಮುಂದಿನ ತರಗತಿಗಳಲ್ಲಿ ನೋಡ್ತಾ ಹೋಗ್ತಿರ ಸ್ನೇಹಿತರೆ ಎಸ್ ಥ್ಯಾಂಕ್ ಯು